ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ಮಹಾನಗರ ಪಾಲಿಕೆಯು ಇನ್ನು 2 ತಿಂಗಳ ಕಾಲ ಆಸ್ತಿ ತೆರಿಗೆ ಪಾವತಿಸುವವರಿಗೆ ಶೇಕಡಾ 5 ರಷ್ಟು ರಿಯಾಯಿತಿ ನೀಡಲಾಗಿದೆ ಅಂತ ಪಾಲಿಕೆ ಮೇಯರ್ ಪ್ರಕಟಿಸಿದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸುವವರಿಗೆ ಶೇಕಡಾ 5 ರಷ್ಟು ರಿಯಾಯಿತಿಯನ್ನು ನೀಡಿ ಸರ್ಕಾರ ಆದೇಶ ನೀಡಿದೆ ಎಂದು ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಫರಿದಾ ಬೇಗಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ತಿ ತೆರಿಗೆ ಪಾವತಿಗೆ ಮೇ ಅಂತ್ಯದವರೆಗೆ ಅವಕಾಶ ನೀಡಲಾಗಿತ್ತು ಈಗ ಅದನ್ನು ಜುಲೈ ಅಂತ್ಯದವರೆಗೆ ತೆರಿಗೆ ಪಾವತಿಗೆ ಅವಕಾಶ ನೀಡಿದ್ದು ಸಾರ್ವಜನಿಕರು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು ಮನವಿ ಮಾಡ್ಕೊಳ್ಳೋದಿಷ್ಟೇ ನೀವು ವಾಲಂಟರಿ ಆಗಿ ಬಂದು ಏನು ಆಸ್ತಿ ತೆರಿಗೆಯನ್ನು ಪೇ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಿ ನೀವೇ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಅರ್ಥ ಮಾಡಿಕೊಂಡು ಇದನ್ನು ಒಂದು ಪೇ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಈ ರಿಬೇಟ್ನ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಇದರಿಂದ ಬೆನಿಫಿಟ್ ನಿಮಗೆ ಡೈರೆಕ್ಟ್ಲಿ ಆಗುತ್ತೆ ಅದು ಒಂದು ಕಾರಣದಿಂದ ನಾವು ಹೋರಾಡಿ ಎಲ್ಲ ಬಿಬಿಎಂಪಿ ಬಿಟ್ಟು ಎಲ್ಲ ಪಾಲಿಕೆ ಎಲ್ಲ ಮಹಾನಗರ ಪಾಲಿಕೆಗಳು ಏನು ಇದರಲ್ಲಿ ಕವರ್ ಆಗುತ್ತೆ ಎಲ್ರಿಗೂ ಇದು ಬೆನಿಫಿಟ್ ಹೋಗಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಕೂಡ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಇದಾದ್ಮೇಲೆ 5% ಸೇಮ್ ಇದೆ ಕಂಟಿನ್ಯೂಯೇಷನ್ ಆಫ್ ದಟ್ 5% ಏನಿತ್ತು ಒಂದು ತಿಂಗಳು ನಮಗೆ ಎಕ್ಸ್ಟೆಂಡ್ ಆಗುತ್ತೆ ಈಗ ಟ್ಯಾಕ್ಸ್ 15% ಅಲ್ಲವೇ ಇರೋದು ನೋ ಐ ಆಮ್ ಟಾಕಿಂಗ್ ಅಬೌಟ್ ದ ರಿಬೇಟ್ ದ 5% ವಾಟ್ ವಿ ಆರ್ ಗಿವಿಂಗ್ ಅದನ್ನ ಅದಕ್ಕೆ ಬರ್ತೀನಿ ನಾನು ನೆಕ್ಸ್ಟ್ ಟಾಪಿಕ್ ಇಸ್ ದಟ್ ಓನ್ಲಿ ಫಸ್ಟ್ ಐ ಆಮ್ ಕ್ಲಿಯರಿಂಗ್ ದಿಸ್ ನಮ್ಗೆ ಏನು ರಿಬೇಟ್ ನಮ್ದು ಏಪ್ರಿಲ್ ಮಾರ್ಚ್ ಮತ್ತು ಏಪ್ರಿಲ್ ಮಂತ್ ಅಲ್ಲಿ ಏನು ಇತ್ತು ಬಿಕಾಸ್ ಆಫ್ ದಿಸ್ ಕೋವಿಡ್ ಪ್ರಾಬ್ಲಮ್ಸ್ ಒಂದು ಮಂತ್ ನಮಗೆ ಎಕ್ಸ್ಟೆಂಡ್ ಸಿಕ್ಕಿತ್ತು ಬಟ್ ಒನ್ ಮಂತ್ ಇಸ್ ನಾಟ್ ಎನ್ ಆಫ್ ಸಾಲ್ತವಾಗಿತ್ತು ನಮಗೆ ನಾವು ಇನ್ನೊಂದು ಸತಿ ಮನವಿ ಮಾಡ್ಕೊಂಡು ಯಾಕಂದರೆ ಕೋವಿಡ್ ಎಲ್ಲೋ ಸ್ಟಾಪ್ ಆಗ್ತಾ ಇಲ್ಲ ಕರೋನಾ ವೈರಸ್ ಭೀತ ಮತ್ತು ಅದರದ್ದು ಆತಂಕ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಆ ಪರಿಸ್ಥಿತಿನಲ್ಲಿ ವಾಲಂಟಿಯರ್ ಆಗಿ ಪಾಪ ಜನರು ಅರ್ಥ ಮಾಡಿಕೊಂಡು ಪೇ ಮಾಡ್ತಿದ್ದಾರೆ ಆದರೂ ಕೂಡ ಆ ಬೆನಿಫಿಟ್ಸ್ ಅವ್ರಿಗೆ ಸಿಗಲಿ ಅಂತ ನಾವೊಂದು ಮನವಿಯನ್ನು ಏನು ಹಾಕಿದ್ವಿ ಅದಕ್ಕೆ ಸರ್ಕಾರ ಕೂಡ ಸಹಕರಿಸಿ ನಮಗೆ 2 ತಿಂಗಳನ್ನ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ಸುದ್ದಿ ನನ್ನ ಜನರಿಗೆ ಹೇಳಿ ಅಂತ ನಿಮ್ಮ ಮೂಲಕ ಇದನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿ 3 ವರ್ಷಕ್ಕೆ ಆಸ್ತಿ ತೆರಿಗೆ ಹೆಚ್ಚಳವಾಗಬೇಕಾಗಿದ್ದು ಅದರಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಿ ಒಪ್ಪಿಕೊಂಡಿದ್ದೇವೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸದಸ್ಯರು ಒತ್ತಾಯ ಮಾಡಿದ್ರು ಶಾಸಕರು ಸಂಸದರು ಈ ಬಗ್ಗೆ ಮಾತನಾಡುವ ಭರವಸೆ ನೀಡಿದ್ರು ಶೇಕಡಾ 15ರಷ್ಟು ತೆರಿಗೆ ಹೆಚ್ಚಳವನ್ನ ಮುಂದೂಡುವ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದು ಸರ್ಕಾರದ ನಿರ್ಧಾರದ ಮೇಲೆ ಆದೇಶ ಪಾಲನೆ ಮಾಡಲಾಗುವುದು ಅಂತ ಹೇಳಿದ್ರು ನಿಮ್ಮ ಕ್ವೆಶ್ಚನ್ ಏನಿದೆ ಆಸ್ತಿ ತೆರಿಗೆ ಮೇಲೆ 15% ಆಫ್ ಎಕ್ಸ್ಟೆನ್ಷನ್ ಇದು ಒಂದು ಕಾಂಪ್ಲಿಕೇಟೆಡ್ ಕ್ವೆಶನ್ ಆಗಿದೆ ಎಲ್ಲರೂ ನನಗೆ ಡೈಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ ಜನರಿಂದ ಕಂಪ್ಲೇಂಟ್ಸ್ ಡೈಲಿ ಬರ್ತಾ ಇದೆ ಯಾಕೆ ಮಾಡಿದ್ದೀರಿ ಮೇಡಮ್ ಈ ಥರ ಸಿಚುಯೇಷನ್ಸಲ್ಲಿ ಅಂತ ಅದಕ್ಕೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ವೆರಿ ಫಸ್ಟ್ ಏನಾಯಿತು ಎವ್ರಿ 3 ಇಯರ್ಸ್ ಹೈಕ್ 15% ಹೈಕ್ ಬಾಗಬೇಕು ಅಂತ ನಮಗೆ ಸುತ್ತೋಲೆ ಇತ್ತು ಆ 15% ಈ ನಮ್ಮದು ದುರಾದೃಷ್ಟ ಇದೇ ಇಯರ್ಗೆ ಆ 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸೊ ನಮ್ಮ ಅಡ್ಮಿನಿಸ್ಟ್ರೇಷನ್ ಸೈಡ್ ಪ್ರೆಷರ್ ಬಂತು ಐ ಆಮ್ ನಾಟ್ ಟೇಕಿಂಗ್ ದೇರ್ ಪಾರ್ಟ್ ನಾನು ಅಡ್ಮಿನಿಸ್ಟ್ರೇಷನ್ ಯಾವತ್ತು ಸೈಟ್ ತೊಗೊಂಡು ಮಾತಾಡ್ತಾ ಇಲ್ಲ ಲಾ ಏನಿದೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ 15% ಹೈಕ್ ಯಾಕೆ ಆಗಲಿಲ್ಲ ಅಂತ ನಮ್ಮ ಆಯುಕ್ತರಿಗೆ 2 ಸರ್ಕ್ಯುಲೇಷನ್ ಬಂತು ಒಂದು 2 ವಾರ್ನಿಂಗ್ಸ್ ಬಂತು ಐ ಕ್ಯಾನ್ ಸೇ ವಾರ್ನಿಂಗ್ಸ್ 2 ವಾರ್ನಿಂಗ್ಸ್ ಬಂದಾಗ ಅವ್ರು ನನಗೆ ಪರ್ಸ್ನಲ್ ಆಗಿ ಮಾತಾಡಿ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರ ಜೊತೆ ಕೂತು ಮಾತಾಡ್ಕೊಂಡು ಮೇಡಮ್ ನೀವು ಒಂದು ಡಿಸಿಷನ್ ಕೊಡಿ ನನಗೆ ಯಾಕಂದರೆ ನಾನು ಸರ್ಕಾರಕ್ಕೆ ಬರೀಬೇಕು ಅವರು ಅಲ್ಲಿಗೆ ಬದ್ಧವಾಗಿರ್ತಾರೆ ನಾನು ಏನು ಆನ್ಸರ್ ಮಾಡಲಿ ಇದಕ್ಕೆ 2 ವಾರ್ನಿಂಗ್ಸ್ ಬಂದಿದೆ ಅಂತ ಕೂತ್ಕೊಂಡು ನಾನು ಸಭೆ ಕರೆಯೋಕ್ಕಾಗಲಿಲ್ಲ ನಿಮಗೆ ಗೊತ್ತಿದೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವುದೇ ಸಭೆಯನ್ನು ಕರೀಬಾರ್ದು ಅಂತ ಬಂದಿತ್ತು ಅದು ಸರ್ಕಾರದ ಆದೇಶಕ್ಕೆ ಉಲ್ಲಂಘನೆ ಆಗುತ್ತೆ ಅನ್ನುವ ಒಂದೇ ಕಾರಣದಿಂದ ಯಾವುದೇ ನಾನು ಸದಸ್ಯರಿಗೆ ಮಾತಾಡೋಕ್ಕೆ ಆಗಲಿಲ್ಲ ಸೊ ಲಿಮಿಟೆಡ್ ಆಗಿ ಐ ಆಮ್ ದ ರೆಪ್ರೆಸೆಂಟೇಟಿವ್ ಆಫ್ ಮೈ ಕಾರ್ಪೊರೇಟರ್ಸ್ ಸೊ ಅವ್ರು ನನ್ನ ಸುಪ್ರೀಮೆಸಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಹೈಕ್ಗೆ ನಾವು ಪರ್ಮಿಷನ್ ಅಂತೂ ಕೊಟ್ಟಿಲ್ಲ ಬಟ್ ಎಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಇಟ್ ಈಸ್ ನಾಟ್ ಟೋಟಲಿ ಪರ್ಮಿಷನ್ ಫ್ರಮ್ ಮೈ ಸೈಡ್ ಬಟ್ ಎಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ಆ ಸಿಚುಯೇಷನಲ್ಲಿ ಸೊ ಎಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ಆ ತೆರಿಗೆಗೆ ಬಂತು ಅದು ಸಿಸ್ಟಮ್ ಆಟೋಮ್ಯಾಟಿಕಾಗಿ ಚೇಂಜ್ ಆಗುತ್ತೆ ಈಗ ಏನು ಕಟ್ಟಿದ್ರು 50% ಹೈಕೆ ಇತ್ತು ಬಟ್ ಸ್ಟಿಲ್ ನಾವು ಎಲ್ಲೋ ಒಂದು ಕಡೆ ಇದಕ್ಕೆ ತಡೆ ಹಾಕಬೇಕಾಗಿತ್ತು ಬಟ್ ನಮಗೆ ಯಾವುದು ಸಾಮಾನ್ಯ ಸಭೆ ಸಿಕ್ಕಿರಲಿಲ್ಲ ಆವಾಗ ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಜೆಟ್ ಮೀಟಿಂಗನ್ನು ಮಾಡಿದ್ವಿ ಆ ಬಜೆಟ್ ಮೀಟಿಂಗಲ್ಲಿ ನಮ್ಮ ಎಲ್ಲ ಸದಸ್ಯರದ್ದು ಒಂದೇ ಧ್ವನಿ ಇತ್ತು ಏನು 15% ಹೈಕ್ನ ಯಾವುದೇ ಕಾರಣಕ್ಕೂ ಈ ಸತಿ ನಿಲ್ಲಿಸಬೇಕು ಬಿಕಾಸ್ ಆಫ್ ಓನ್ಲಿ ಕರೋನಾ ವೈರಸ್ ಕ್ರೈಸಿಸ್ ನಾವೇನು ಮೆಡಿಕಲ್ ಎಮರ್ಜೆನ್ಸಿ ತುಮಕೂರಿಗರು ನಮ್ಮ ಜವಾಬ್ದಾರಿಯನ್ನು ಅರಿಯಬೇಕು ಹೊರ ರಾಜ್ಯಗಳಿಂದ ಬಂದವರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ತುಮಕೂರನ್ನು ಕೊರೋನಾ ಫ್ರೀ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಸೀಲ್ ಡೌನ್ ಪ್ರದೇಶ ಹಾಗೂ ತುಮಕೂರು ನಗರವನ್ನು ಸಂಪೂರ್ಣ ಸ್ಯಾನಿಟೈಸರ್ ಮಾಡಲಾಗಿದೆ ಸೀಲ್ ಡೌನ್ ಸಂದರ್ಭದಲ್ಲಿ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ನೀಡಿಲ್ಲ ಕಾರ್ಪೊರೇಟರ್ಗಳು ವೈಯಕ್ತಿಕವಾಗಿ ಜನರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದರು
ಸರ್ಕಾರದಿಂದ ಸೌಲಭ್ಯ ಸಿಕ್ಕಿಲ್ಲ. ತುಮಕೂರು ನಗರದಲ್ಲಿ ಸೀಲ್ ಡೌನ್ ಪ್ರದೇಶಕ್ಕೆ ಯಾವುದೇ ಸೌಲಭ್ಯ ನೀಡಿಲ್ಲ. ಸೀಲ್ ಡೌನ್ ಪ್ರದೇಶದಲ್ಲಿ ಇರುವವರ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ, ಆದರೆ ಅಲ್ಲಿರುವವರಿಗೆ ಕನಿಷ್ಠ ಊಟವನ್ನು ಪೂರೈಕೆ ಮಾಡಲಿಲ್ಲ ಅಂತ ಮೇಯರ್ ಫರೀದಾ ಬೇಗಂ ಆರೋಪಿಸಿದರು. ಸೀಲ್ ಡೌನ್ ಪ್ರದೇಶದಲ್ಲಿ ವಾಸಿಸುವವರಿಗೆ ದುಡಿಮೆ ಇಲ್ಲ, ಅಲ್ಲಿರುವವರಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡದೆ ಹೋದರೆ ಜೀವನ ನಡೆಸೋದು ಹೇಗೆ? ದುಡಿಮೆ ಇಲ್ಲದ ಮೇಲೆ ಜನರು ಬದುಕುವುದು ಹೇಗೆ? ಜನರು ಸುಮ್ಮನೆ ಜನಪ್ರತಿನಿಧಿಗಳ ಮೇಲೆ ಆರೋಪಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಯಾವುದೇ ಅನುದಾನವನ್ನು ಪಾಲಿಕೆಗೆ ಮಾತ್ರ ಅಲ್ಲ ಜಿಲ್ಲಾಡಳಿತಕ್ಕೂ ನೀಡಿಲ್ಲ ಅಂತ ಹೇಳಿದ್ರು. ಲಾಕ್ಡೌನ್ ಅಲ್ಲಿ ಸರ್ಕಾರ ಆದೇಶ ಇದೆ, ಸರ್ಕಾರ ಆದೇಶ ಇದೆ ಅಂತ ನಾವು ಏನೋ ಪೊಲೀಸ್ ಕಂಟ್ರೋಲ್ ಮಾಡ್ತಿದ್ದಾರೆ ಏನೋ ಒಂದು ಒಳಗಡೆ ಇದ್ವಿ, ಈಗ ಸರ್ಕಾರ ನಿಮಗೆ ಬಿಟ್ಬಿಟ್ಟಿದೆ. ಆದರೂ ಕೂಡ ನಾವು ಈ ರೋಗವನ್ನು ಹರಡಿಸೋದನ್ನು ಕಾಪಾಡಬೇಕು ಅಂದರೆ, ನಾವು ಹರಡಿಸೋದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂದರೆ ನಾವು ಸೆಲ್ಫ್ ರೆಸ್ಪಾನ್ಸಿಬಲ್ ಆಗಬೇಕು. ನಮ್ಮನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ನಾನು ಅದನ್ನು ಕಂಟ್ರೋಲ್ ಮಾಡಬೇಕು. ಅದು ಒಂದು ವೆರಿ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಅದಕ್ಕೋಸ್ಕರ ಸರ್ಕಾರ ನಮಗೋಸ್ಕರ ಆದೇಶವನ್ನು ಸ್ವಲ್ಪ ಲೈಕ್ 40-50% ಆರ್ 60% ನಮಗೆ ಒಂದು ಪ್ರಾಮಿನೆನ್ಸ್ ಕೊಟ್ಟು ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಫ್ರೀ ಆಗಿಬಿಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಹೆಂಗೆ ಬೇಸಿಕ್ ನೀಡ್ಸ್ ಬೇಕು, ಅದನ್ನು ನಿಮ್ಗೆ ಏನು ಫೆಸಿಲಿಟೀಸ್ ಬೇಕು ಮಾಡ್ಕೊಳ್ಳಿ. ಬಟ್ ಆದಷ್ಟು ನಾವೇ ಆಗಿ ಕಂಟ್ರೋಲ್ ಆಗಿಲ್ಲ ಅಂದರೆ ಇದು ಹಂಗೆ ಹರಡ್ತಾ ಇರುತ್ತೆ, ಇದು ಜಾಸ್ತಿ ಆಗುತ್ತೆ. ಯಾಕಂದರೆ ಮಲ್ಟಿಪ್ಲಿಕೇಶನ್ ನೀವು ನೋಡ್ತಾ ಇದ್ದೀರಾ ಡೈಲಿ ಟಿ ವಿನಲ್ಲಿ, ಇವತ್ತು 1 ಇದ್ದರೆ ನಾಳೆ 10 ಆಗ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮನ್ನು ನಾವೇ ಫಸ್ಟ್ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಯಾವ ಆದೇಶಕ್ಕೆ ಕಾಯಬೇಡಿ, ಇದು ಎಲ್ರಿಗೂ, ಯಾವ ಜಾತಿಗೂ ಸೀಮಿತ ಇಲ್ಲ, ಯಾರಿಗೂ ಸೀಮಿತ ಇಲ್ಲ, ಎಲ್ಲ ಹ್ಯೂಮನ್ ಬೀಂಗ್ಗೆ ಬಂದಿರೋದು ಅಂತ ವೈರಸ್ ಇದು. ಅದನ್ನು ತಡೆ ಹಾಕಬೇಕು ಅಂದರೆ ನಾವೆಲ್ಲ ರೆಸ್ಪಾನ್ಸಿಬಲ್ ಆಗಬೇಕು. ಇದು ನನ್ನ ಒಂದು ಟುಮ್ಕೂರಿಯನ್ಸಲ್ಲಿ ಸ್ಪೆಷಲಿ ಮೇಯರ್ ಆಗಿ ಒಂದು ಮನವಿ ಏನಂದರೆ, ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಡೇ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದೊಂದು ತುಮಕೂರಿನಲ್ಲಿ ಆತಂಕ ಏನಿದೆ ಅಂದರೆ, ಬೇರೆ ಸ್ಟೇಟಿಂದ ಏನು ಬರ್ತಾ ಇದ್ದಾರೆ, ಸ್ಪೆಷಲಿ ಮಹಾರಾಷ್ಟ್ರ ಝೋನಿಂದ ಮುಂಬೈ ಕಡೆಯಿಂದ ಏನು ಬರ್ತಾ ಇದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ನಾವು ಸೋಂಕನ್ನು ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಅದಕ್ಕೆ ನಾವು ಕ್ವಾರಂಟೈನ್ಗೆ ಕಳಿಸ್ತಾ ಇದ್ದೀವಿ. ಅದು ಯಾವಾಗ ನಮಗೆ ಮಾಹಿತಿ ಇರಲ್ಲ, ಯಾರು ಕದ್ಮುಚ್ಚಿ ಯಾರು ಬಂದಿರ್ತಾರೆ ಯಾವಾಗ ನಮ್ಮ ಮಾಹಿತಿ ಇರಲ್ಲ. ನೋಡಿ, ನಿಮ್ಮಿಂದ ಒಂದು 10 ಜನಕ್ಕೆ, 10 ಜನದಿಂದ 20 ಜನಕ್ಕೆ ಹಿಂಗೆ ಹರಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಯಾರು ಬರ್ತೀರಾ ನಮ್ಮ ತುಮಕೂರು ಸಿಟಿಗೆ, ನಾವು ಮಾನಿಟ್ರಿಂದ ತಪ್ಪೋಕಿದ್ದಲ್ಲಿ ಎಲ್ಲ ಮಾನಿಟರ್ ಮಾಡ್ತಿದ್ದಾರೆ, ಎವ್ರಿಬಡಿ ಆರ್ ವರ್ಕಿಂಗ್ 24/7. ಆದರೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಬಂದರೂ ಕೂಡ ನನ್ನ ನಿಮ್ಮದರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಮಾಹಿತಿಯನ್ನು ಕೊಡಿ. ನಿಮ್ಮನ್ನು ನೀವೇ ಒಂದು ಸೆಲ್ಫ್ ಕ್ವಾರಂಟೈನ್ ತಗೊಳ್ಳಿ, ಇಲ್ಲ ನೀವೇ ಒಂದು ಟೆಸ್ಟ್ಗೆ ಮುಂದಾಗಿ ಬಂದು ಮಾಹಿತಿಯನ್ನು ಕೊಟ್ಟರೆ, ನೋಡಿ ನಮ್ಮ ತುಮಕೂರನ್ನು ಕರೋನಾ ಫ್ರೀ ಮಾಡೋಕ್ಕೆ ನಿಮ್ಗೆಲ್ಲ ಸಹಕಾರ ಬೇಕು. ನಾನು ಒಂದು ಮೇಯರ್ ಆಗಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲರೂ ಸಹಕರಿಸಿ ಈ ಕರೋನಾವನ್ನು ಓಡಿಸೋಣ. ಕರೋನಾ ಫ್ರೀ ದೇಶದಲ್ಲಿ ನಾವು ಬಾಳ್ಬೇಕು ಅಂದರೆ ನಾವು ರೆಸ್ಪಾನ್ಸಿಬಲ್ ಆಗಬೇಕು. ಈ ಸಂದರ್ಭದಲ್ಲಿ ಉಪಮೇಯರ್ ಶಶಿಕಲಾ ಗಂಗನಮಯ್ಯ, ಮಹೇಶ್ ಕುಮಾರ್, ಇನಾಯತುಲ್ಲಾ ಖಾನ್, ಮಲ್ಲಿಕಾರ್ಜುನ್, ವಿಷ್ಣುವರ್ಧನ್ ಮತ್ತಿತರರು ಪಾಲ್ಗೊಂಡಿದ್ದರು. ಪೀಣ್ಯ ಕೈಗಾರಿಕಾ ಸಂಘಟನೆಗಳಿಂದ ಪೊಲೀಸರಿಗೆ 150ಕ್ಕೂ ಹೆಚ್ಚು ಪಿಪಿಇ ಕಿಟ್ಗಳನ್ನು ವಿತರಿಸಲಾಯಿತು. ಪೀಣ್ಯ ಕೈಗಾರಿಕಾ ಸಂಘಟನೆಯಿಂದ ಪೊಲೀಸರಿಗೆ 150ಕ್ಕೂ ಹೆಚ್ಚಿನ ಪಿಪಿಇ ಕಿಟ್ಗಳನ್ನು ವಿತರಿಸಿದರು. ಕೊರೋನಾ ಮಹಾಮಾರಿ ವಿಶ್ವದೆಲ್ಲೆಡೆ ಆವರಿಸಿ ದೇಶ ಲಾಕ್ಡೌನ್ ಆಗಿರುವ ಹಿನ್ನೆಲೆಯಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪೊಲೀಸರ ಸುರಕ್ಷತೆಯನ್ನು ಮನಗೊಂಡು ಪೀಣ್ಯ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅಸ್ರಣ್ಣ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪೀಣ್ಯ ಸಂಜಾರಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸುಮಾರು 150ಕ್ಕೂ ಹೆಚ್ಚಿನ ಪಿಪಿಇ ಕಿಟ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಪೀಣ್ಯ ಕೈಗಾರಿಕಾ ಸಂಘಟನೆಯ ಅಧ್ಯಕ್ಷ ಶ್ರೀನಿವಾಸ್ ಅಸ್ರಣ್ಣ, ಕೊರೋನಾ ಲಾಕ್ಡೌನ್ ಹಿನ್ನೆಲೆ ನಮ್ಮ ಪೊಲೀಸರ ಸೇವೆ ಶ್ಲಾಘನೀಯ. ಇಂತಹ ವೇಳೆಯಲ್ಲಿ ಮನೆ ಮಕ್ಕಳೆನ್ನದೆ ನಮ್ಮಗಳೆಲ್ಲರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಉತ್ತಮ ಕಾರ್ಯನಿರ್ವಹಿಸಿದೆ. ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶ ಹಸಿರು ಝೋನ್ನಲ್ಲಿರಲು ಉತ್ತಮ ಕಾರ್ಯನಿರ್ವಹಿಸಿದ ನಮ್ಮ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸುತ್ತಾ, ಇಂದು 150ರಿಂದ 200 ಕಿಟ್ಗಳನ್ನು ಪೊಲೀಸರ ಸುರಕ್ಷತಾ ದೃಷ್ಟಿಯಿಂದ ನೀಡಿ ಇನ್ನೂ ಉತ್ತಮ ಕಾರ್ಯನಿರ್ವಹಿಸಿ ಈ ಕೊರೋನಾ ಮಹಾಮಾರಿಯನ್ನು ಸಂಪೂರ್ಣ ಹೋಗಲಾಡಿಸಬೇಕು ಎಂದರು. ಅವರು ಮನೆ ಮಠ ಫ್ಯಾಮಿಲಿ ಬಿಟ್ಟು ನಮ್ಮ ಭಾಗದಲ್ಲಿ ಯಾವುದೇ ಇದಾಗುವ ತೊಂದರೆ ಆಗದ ಹಾಗೆ ನೋಡ್ಕೊಂಡಿದ್ದಾರೆ. ನಾವು ಇಲ್ಲಿ ಸಂಬಳ ಕೊಡೋಕ್ಕೆ ಇಲ್ಲಿ ಅವಕಾಶ ಇದಿರಲಿಲ್ಲ. ಪೊಲೀಸ್ ಲಾಕ್ಡೌನ್ ಇತ್ತು, ಪಾಸ್ಗಳು ತಗೋಬೇಕಾಗಿತ್ತು. ನಾವಿಲ್ಲಿ ನಮ್ಮ ಭಾಗದ ಇವರನ್ನ ಪೊಲೀಸ್ ಅಧಿಕಾರಿಗಳನ್ನು ಕೇಳುವಾಗ ಅವರೇ ಇಲ್ಲಿ ನಮಗೆ ಒನ್ ಡೇ ಪಾಸ್ ಕೊಟ್ಟು ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮಿಷಿನರಿ ಮೇಂಟೆನೆನ್ಸಿಗೂ ನಮಗೆ ಕೆಲವು ಟೈಮಲ್ಲಿ ನಮಗೆ ಅವಕಾಶ ಬೇಕಾಗಿತ್ತು. ಅದನ್ನು ಯಾವತ್ತು ನಾವು ಅಸೋಸಿಯೇಷನಿಂದ ಒಂದು ರಿಕ್ವೆಸ್ಟ್ ಹೋದರೆ ಯಾವುದೇ ನಿರಾಕರಣೆ ಮಾಡದೆ 8 ಗಂಟೆ ರಾತ್ರಿ 10 ಗಂಟೆಗೂ ಅವರು ನಮ್ಮ ರಾಜ್ಯವರು ಸ್ಪಂದಿಸಿದ್ದು ನನಗೆ ಇವತ್ತು ನೆನಪಿದೆ.
ನಾಳೆ ಬಂದು ಮೇಂಟೆನೆನ್ಸ್ ಮಾಡಿ ಅಂತ ಹೇಳಿಬಿಟ್ಟು ಒನ್ ಡೇ ಪಾಸ್ ಇಮಿಡಿಯೇಟ್ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಮಂಜು ಅವರು ಭಾಳ ಓಡಾಡಿದ್ದಾರೆ, ಮಂಜು ನಮ್ಮ ಮಲ್ಲೇಶ್ ಗೌಡರು ಇವರೆಲ್ಲ ಒಂದೊಂದು ಪಾಸ್ ಕೊಡಬಾರ್ದು ಅವ್ರಿಗೆ ಟೈಪ್ ಮಾಡಿ ಇದು ಮಾಡಿದ್ದಾರೆ, ಬರೀ ಪಾಸ್ ಇಲ್ಲ. ಇನ್ನು ಪೀಣ್ಯ ಸಂಚಾರಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ರಾಜು ಮಾತನಾಡಿ, ಕೊರೋನಾ ತಡೆಗೆ ನಮ್ಮ ಮೇಲಾಧಿಕಾರಿಗಳ ಆಜ್ಞೆ ಮತ್ತು ಸರ್ಕಾರದ ನಿಯಮಗಳನ್ನು ಸಮಯಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆ ನಿರ್ವಹಿಸಿರುವುದು ಒಂದು ಕಡೆಯಾದರೆ ಎಲ್ಲ ಇಲಾಖೆಯವರು ಸಹ ಕೊರೋನಾ ತಡೆಯುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಮಳೆಗಾಲ ಸಮೀಪಿಸುತ್ತಿದ್ದಂತೆ ಇಂದು ಪೀಣ್ಯ ಕೈಗಾರಿಕಾ ಸಂಘಟನೆ ಪಿಪಿಇ ಕಿಟ್ ಕೊಡುತ್ತಿರುವುದು ಸಂತಸದ ವಿಷಯ. ಸಂಘ ಸಂಸ್ಥೆಗಳು ಇಂತಹ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಾಗ ನಮ್ಮಂತಹ ಇಲಾಖೆಗಳು ಇನ್ನು ಉತ್ಸುಕತೆಯಿಂದ ಕಾರ್ಯನಿರ್ವಹಿಸಲು ಸಾಧ್ಯ ಎಂದರು. ಕಾಣದ ವೈರಿಗೆ ಯುದ್ಧ ಮಾಡ್ತಾ ಇರ್ಬೋದು, ಈಗ ಕಂಡ್ರೆ ಇಟ್ಕೊಂಡ್ಬಿಡ್ಬೋದು, ಕಾಣದಿರೋದು ಇಲ್ಲಿ ಇಟ್ಕೊಂಡ್ಬಿಡೋದು, ಮೈಕ್ರೋಸ್ಕೋಪಿಕ್ ವೈರಸ್. ಸೊ ಅಂಥದಕ್ಕೆ ಎಷ್ಟು ಪ್ರಿಕಾಷನ್ ಮೆಷರ್ಸ್ ತೊಗೋಬೇಕು ಅದನ್ನೆಲ್ಲ ಸರ್ಕಾರದ ಲೆವೆಲಿಂದ ನಮ್ಮ ಹಿರಿಯ ಅಧಿಕಾರಿಗಳು ಡೇ ಒನ್ ಡೇ ಟು ಇಲ್ಲಿ ಇಟ್ಕೊಂಡು ಇವತ್ತಿಗೂ ಪೋಸ್ಟ್ನ ಕೊಡ್ತಾರೆ. ಸೊ ಅವ್ರು ಕೊಡುವಂಥ ಒಂದೊಂದು ಸೂಚನೆಗಳು ಕೂಡ ಅಕ್ಷರಾರ್ಥ ನಾವು ಪಾಲಿಸ್ಕೊಂಡು ಬಂದಿದ್ವಿ. ಅದರಿಂದಾಗಿ ಇವತ್ತು ಏನು ಅದೆಲ್ಲ ಸೇರಿದೀವಿ ಅನ್ನೋದಕ್ಕೆ ಕೊಡುವಂಥ ಇಲ್ಲೇನಾದರೂ ಬರೀ ಪೊಲೀಸ್ ಮಾತ್ರ ಮಾಡಿದ್ದೀವಿ, ಬೇರೆ ಇಲಾಖೆ ಮಾಡಿಲ್ಲ. ಎಲ್ಲ ಇಲಾಖೆ ಇನ್ಕ್ಲೂಡಿಂಗ್ ಆರೋಗ್ಯ ಇಲಾಖೆ, ಬಿ ಬಿ ಎಂ ಪಿಗಳು, ಕಸಾ ಬೆಳೆಯುವವರಿಂದ ಅವ್ರು ಹಂಗೆ ಬಿಟ್ಬಿಟ್ರೆ ಮುಗಿದೈತು. ಸ್ಪ್ರೆಡ್ ಮಾಡ್ತೀರಿ ಅದರ ಡಿಸೀಸಸ್ ಎಲ್ಲ ಅಡ್ಕೊಳ್ತಾರೆ. ಎಲ್ಲರೂ ಕೈ ಜೋಡಿಸಿ ಒಂದು ಇದಕ್ಕೆ ಸಹಕಾರ ಮಾಡಿಕೊಂಡು ಇಲ್ಲಿವರೆಗೂ ತೊಗೊಂಡಿದ್ದೀವಿ, ಮುಂದೆ ಕೂಡ ಅದನ್ನು ತೊಗೊಂಡು ಹೋಗಿದ್ದೀವಿ. ಅದಕ್ಕೆ ಒಂದು ನಾವೊಂದು ಸಬ್ಮಿಷನ್ ಕೊಡ್ತೇವೆ. ಹಿಂಗೆ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ, ಬಟ್ ಅವ್ರು ಒಂದು ಪಿ ಪಿ ಕಿಟ್ ಕಮ್ ರೈನ್ ಕೋಟ್ ಎರಡೂ ಆಗುತ್ತೆ. ಈ ವೇಳೆಯಲ್ಲಿ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಹಸರಣ್ಣ, ಉಪಾಧ್ಯಕ್ಷ ಪ್ರಾಣೇಶ್, ಕಾರ್ಯದರ್ಶಿ ವಿಜಯಕುಮಾರ್, ಎಸ್ ಮಕ್ಕಲ್, ಚಂದ್ರಶೇಖರ್, ಖಜಾಂಚಿ ಮಂಜುನಾಥ್, ಮಲ್ಲೇಶ್ ಕೂಡ, ಪೀಣ್ಯ ಸಂಚಾರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಾಜು ಮುಂತಾದವರು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ತಿಪಟೂರಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅರ್ಚಕರಿಗೆ ಆಹಾರದ ಕಿಟ್ ಅನ್ನ ಶಾಸಕ ಬಿಸಿ ನಾಗೇಶ್ ವಿತರಿಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರ ನೆರವಿಗೆ ಹಲವಾರು ಸಂಘ ಸಂಸ್ಥೆಗಳು ಧಾವಿಸಿದ್ದು ಸರ್ಕಾರದ ಜೊತೆಗೆ ಕೈಜೋಡಿಸಿ ಸಹಕಾರ ನೀಡಿರುವ ಕಾರ್ಯ ಮಹತ್ವವಾದದ್ದು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ನಗರದ ರೋಟರಿ ಭವನದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಅರ್ಚಕರುಗಳಿಗೆ ಉಚಿತವಾಗಿ ಆಹಾರದ ಕಿಟ್ ವಿತರಣೆಯ ಸಂದರ್ಭದಲ್ಲಿ ಮಾತನಾಡಿದರು. ಕೊರೋನಾ ವಿರುದ್ಧ ಹೋರಾಡಲು ಕೇವಲ ಸರ್ಕಾರದಿಂದ ಮಾತ್ರವೇ ಸಾಧ್ಯವಾಗುವುದಿಲ್ಲ, ಅದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು, ದಾನಿಗಳ ಪಾತ್ರ ಮಹತ್ವದಾಗಿದೆ. ಸರ್ಕಾರ ಒಂದೇ ಎಲ್ಲ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಈ ರೀತಿಯ ಸೇವೆ ಮಾಡಲು ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದರು. ಸಮಾಜದಲ್ಲಿ ಸಂಕಷ್ಟಕ್ಕೆ ಒಳಗಾದವರ ನೋವಿಗೆ ನೆರವಾಗುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಪ್ರಸಾದ ರೂಪದಲ್ಲಿ ಕೊಡ್ತಿದೀವಿ ಅಂತ ನಾವೇನೋ ನಿಮ್ಗೆ ಕೊಡ್ತಿದೀವಿ, ನೀವೇನೋ ಇಸ್ಕೊಂತಿರೋರು ಅನ್ನುವಂತ ಮಾನಸಿಕತೆಯಿಂದಲ್ಲ. ಇದೊಂದು ತುಂಬಾ ಕಳೆದ ಎರಡು ತಿಂಗಳಿಗೆ ನಾವು ಕೊಡ್ತಿರುವಂತ ಅಥವಾ ಧರ್ಮಸ್ಥಳ ಸಂಸ್ಥೆ ಕೊಡುವಂತ ಇರ್ಬೋದು, ಅದನ್ನ ಅದು ನಿಮ್ಗೆ ಒಂದು ವಾರಕ್ಕೆ ಬರುತ್ತೋ ಒಂದು ದಿನಕ್ಕೆ ಬರುತ್ತೋ ಆ ಮನೆಯ ಸಂಖ್ಯೆಯ ಆಧಾರದ ಮೇಲೆ ಆಗ್ಬೋದು. ಆದರೆ ನಾವೆಲ್ಲರೂ ಸಮಾಜದಲ್ಲಿ ಸಮಾಜದ ಜೊತೆ ಇದೆ ಅನ್ನುವಂಥ ಮಾನಸಿಕತೆಯನ್ನು ಸೃಷ್ಟಿ ಮಾಡುವಂಥದ್ದು, ನಮ್ಮೆಲ್ಲರಿಗೂ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರ ಮಾಡಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವಿವತ್ತು ಇಸ್ಕೊಂಡಿದ್ದೀವಿ, ನಮ್ಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಇಸ್ಕೊಂಡಿದ್ದೀವಿ. ಆದರೆ ನಮಗೆ ಇದರಿಂದ ಒಂದೂ ಕಲಿಬೇಕಾದಂಥದ್ದು ಏನಂದರೆ ಹೇಗೆ ಧರ್ಮಸ್ಥಳ ಸಂಸ್ಥೆ ಯೋಚನೆ ಮಾಡ್ತು, ಅವಶ್ಯಕತೆ ಇರ್ಬೋದು ಅಂದ್ಕೊಂಡು ಏನು ಸಹಾಯ ಮಾಡೋದು ಕೊಟ್ಟಿದೆ, ಆ ಥರದ್ದು ನಮ್ಮ ರಸ್ತೆಗಳಲ್ಲಿ ನಮ್ಮ ಮನೆ ಅಕ್ಕಪಕ್ಕ ನಿಜವಾಗ್ಲೂ ತೊಂದರೆಗಳಲ್ಲಿ ಎಲ್ಲರೂ ತೊಂದರೆ ಒಳಗಾಗಿದ್ದಾರೆ ಅಂತ ನಾನು ಹೇಳಲ್ಲ. ನಾನು ತುಂಬ ತಲೆ ಬೆಂಗಳೂರಲ್ಲಿ ಮಾತಾಡ್ತಾ ಇರ್ತಿದ್ದೆ, ಈ ಕೋವಿಡ್ ಸಹಿತ, ಈ ರೋಗ ಸಹಿತ, ಈ ಸಮಸ್ಯೆ ಸಹಿತ ಇದು ನಗರದ ಸಮಸ್ಯೆ ಅಂತ, ಗ್ರಾಮಾಂತರದ ಸಮಸ್ಯೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ಗ್ರಾಮಾಂತರದಲ್ಲಿ ಭಗವಂತ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿಯಾನೆ, ನಮಗೂ ದುರಾಸನೂ ಇಲ್ಲ, ಅದರಿಂದ ನಮ್ಮನ್ನು ಚೆನ್ನಾಗೂ ಇಟ್ಟಿಯಾನೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ದಯಾಶೀಲ ಮಾತನಾಡಿ, ಪೂಜ್ಯರ ಮಾರ್ಗದರ್ಶನದಂತೆ ಕಷ್ಟದಲ್ಲಿರುವವರಿಗೆ ಸೇವೆ ಮಾಡುವ ಮನೋಭಾವವನ್ನ ಯೋಜನೆಯು ಹೊಂದಿದ್ದು ಜಿಲ್ಲೆಯಾದ್ಯಂತ ಉತ್ತಮವಾದ ಸಹಕಾರ ದೊರಕುತ್ತಿದೆ, ಆದ್ದರಿಂದಲೇ ಉತ್ತಮ ಕಾರ್ಯಗಳನ್ನು ಮಾಡಲು ಅನುಕೂಲವಾಗುತ್ತಿದೆ. ಕೊರೋನಾ ತಡೆಗಟ್ಟಲು ಎಲ್ಲರ ಸಹಕಾರ ಅಗತ್ಯವಾಗಿದ್ದು ಭಯ ಬೀಳದೆ ಹೋರಾಡಿ ನಿರ್ಮೂಲನೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ತಾಲೂಕು ಯೋಜನಾಧಿಕಾರಿ ಶಾಂತನಾಯ್ಕ, ಅರ್ಚಕರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜು ಬಳವನೇರ್ಲು, ರೋಟರಿ ಸಂಸ್ಥೆ ಅಧ್ಯಕ್ಷ ತೋಂಟರಾಧ್ಯ, ಮೇಲ್ವಿಚಾರಕರಾದ ಎಜಿ ಪ್ರವೀಣ್, ಸಂತೋಷ್ ಕುಮಾರ್, ಲೆಕ್ಕ ಪರಿಶೋಧಕಿ ಸುಗುಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಅಂತ ಪಾಲಿಕೆ ಮೇಯರ್ಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ರಸ್ತೆ ಬದಿ ವ್ಯಾಪಾರ ವಹಿವಾಟಿಗೆ ಅವಕಾಶ ಕಲ್ಪಿಸಬೇಕು ಅಂತ ಜಿಲ್ಲಾ ಫುಟ್ಪಾತ್ ವ್ಯಾಪಾರಿಗಳ ಸಂಘದ ಮುಖಂಡರು ಪಾಲಿಕೆ ಮೇಯರ್ಗೆ ಮನವಿ ಸಲ್ಲಿಸಿದರು.
ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮೇಯರ್ ಫರೀದಾ ಬೇಗಂ ಅವರಿಗೆ ಮನವಿ ಸಲ್ಲಿಸಿದರು. ಸಂಕಷ್ಟದಲ್ಲಿದ್ದರು, ಮೂರು ನಾಲ್ಕು ತಿಂಗಳಿಂದ ಏನು ವ್ಯಾಪಾರ ಇಲ್ಲ, ವಹಿವಾಟ ಇಲ್ಲ, ಕಷ್ಟ ಸುಖ, ಯಾವುದೇ ಸರ್ಕಾರದಿಂದ ಪ್ಯಾಕೇಜು ಘೋಷಣೆ ಆಗಿರಲಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬೀದಿ ವ್ಯಾಪಾರ ಮಾಡೋಕ್ಕೂ ಪಾರ್ಸಲ್ ಸೌಲಭ್ಯ ಕೊಟ್ಟಿದ್ದಾರೆ, ಆದರೆ ತುಮಕೂರಿನಲ್ಲಿ ಎಂ ಜಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿಲ್ಲ. ಅಥವಾ ತುಂಬ 100 ಕುಟುಂಬಗಳು ತುಂಬ ಕಷ್ಟದಲ್ಲಿವೆ. ಅದು ಮಾನ್ಯ ಸುಮಾರುದಲ್ಲಿ ನಾವು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಮಹಾಪೌರರಿಗೆ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ರೂ ಸಹ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಆದ್ದರಿಂದ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾನೆ, ನಾವು ಯಾವುದೇ ಇದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಜಿಲ್ಲಾಡಳಿತಕ್ಕೆ ನಾವು ಸಹಕಾರ ಮಾಡಿ ಅದೇ ರೀತಿ ಎಲ್ಲ ವ್ಯಾಪಾರ ಮಾಡ್ತೇವೆ ಅವಕಾಶ ಕೊಡಬೇಕಂತ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಂ ಜಿ ರಸ್ತೆಯ ಕನ್ಸರ್ವೆನ್ಸಿ ರಸ್ತೆಯಲ್ಲೇ ವ್ಯಾಪಾರಕ್ಕೆ ಅಲ್ಲಿನ ನಿವಾಸಿಗಳು ವಿರೋಧ ವ್ಯಕ್ತವಾಗುತ್ತಿದ್ದು ಅಲ್ಲಿನ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ವಿಶ್ವಾಸವನ್ನ ಮೇಯರ್ ನೀಡಿದರು. ಸಿಐಟಿಯುನ ಎನ್ ಕೆ ಸುಬ್ರಹ್ಮಣ್ಯ, ಫುಟ್ಪಾತ್ ವ್ಯಾಪಾರಿಗಳ ಸಂಘದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ದೊಡ್ಡ ಮಾವತೂರು ಬಳಿ ಟೋಲ್ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ರೈತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಕುಣಿಗಲ್ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ 33 ಮಳವಳ್ಳಿ ಮದ್ದೂರು ಕೊರಟಗೆರೆಗೆ ಸಂಚರಿಸುವ ವಾಹನಗಳಿಗೆ ತಾಲೂಕಿನ ದೊಡ್ಡ ಮಾವತೂರು ಬಳಿ ಟೋಲ್ ಸಂಗ್ರಹಣೆಗೆ ತಾಲೂಕು ರೈತ ಸಂಘ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ಗುರುವಾರ ಪ್ರಶ್ನಿಸಲು ಮುಂದಾಗ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆಯಿತು. ದೊಡ್ಡ ಮಾವತೂರು ಬಳಿ ರಾಜ್ಯ ಹೆದ್ದಾರಿ 33ರಲ್ಲಿ ಏಕಾಏಕಿ ಟೋಲ್ ಕಟ್ಟಡದಲ್ಲಿ ವ್ಯಕ್ತಿಯೊಬ್ಬರು ಗುತ್ತಿಗೆ ಪಡೆದಿರುವ ದಾಖಲೆ ಹಾಜರುಪಡಿಸಿ ಟೋಲ್ ವಸೂಲಿಗೆ ಮುಂದಾಗಿದ್ದರು. ಇದನ್ನು ವಿರೋಧಿಸಿ ಗುರುವಾರ ಬೆಳಿಗ್ಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ ಪಟೇಲ್, ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಪ್ರಮುಖರಾದ ಗಂಗಾಧರ, ಯೋಗೀಶ, ವೆಂಕಟೇಶ್, ಲಕ್ಷ್ಮಣಗೌಡ ಇತರರು ಟೋಲ್ ಕೇಂದ್ರದ ಬಳಿ ಜಮಾವಣೆಗೊಂಡು ರಸ್ತೆ ಕಾಮಗಾರಿಯನ್ನು ಸಾಕಷ್ಟು ಲೋಪದೋಷ ಇದೆ, ರೈತರಿಗೆ ಪರಿಹಾರ ನೀಡಿಲ್ಲ, ಅಸಮರ್ಪಕ ಅವೈಜ್ಞಾನಿಕ ರಸ್ತೆ ಕಾಮಗಾರಿ, ಸಂಪರ್ಕ ರಸ್ತೆಗಳ ಜಂಕ್ಷನ್ ಅಭಿವೃದ್ಧಿಗೊಳಿಸಿಲ್ಲ, ರೈತರ ಜಮೀನಿಗೆ ಹೋಗಲು ಸರಿಯಾದ ರಸ್ತೆ ಮಾಡಿಲ್ಲ, ಅಲ್ಲದೆ ಸಾಕಷ್ಟು ಕಾಮಗಾರಿ ಬಾಕಿ ಇದ್ದರೂ ಏಕಾಏಕಿ ಟೋಲ್ ವಸೂಲು ಮಾಡುವ ಹಿಂದೆ ದೊಡ್ಡ ಹುನ್ನಾರ ಇದೆ. ರೈತರಿಗೆ ಪರಿಹಾರ ಕೊಡದ ಹೊರತು ಯಾವುದೇ ಕಾರಣಕ್ಕೂ ಟೋಲ್ ವಸೂಲಿ ಮಾಡಬಾರದು ಅಂತ ಒತ್ತಾಯಿಸಿದರು. ನೀವು ಪ್ರತಿಭಟನೆ ಮಾಡೋಂಗಿಲ್ಲ, 1 ಪಾರ್ಟಿ ಫರ್ಸ್ಟ್ರೇಷನ್ ಜಾರಿ ಇದೆ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಾನೂನಿನ ಅರಿವಿರಬೇಕು. ಇಲ್ಲಿ ಸೆನ್ಸಿಟಿವ್ ಮ್ಯಾಟರ್ ಇದೆ. 1 ಪಾರ್ಟಿ ಫರ್ಸ್ಟ್ರೇಷನ್ ಜಾರಿ ಇರುವಂತ ಸಂದರ್ಭದಲ್ಲಿ ಸುಂಕ ವಸೂಲಾತಿ ಮಾಡಿದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋದು ಸೆನ್ಸಿಟಿವ್ ಮ್ಯಾಟರ್, ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಈ ರಸ್ತೆನಲ್ಲಿ ಅಪಘಾತ ವಲಯಗಳು ಸುಮಾರಿದೆ. ಇವತ್ತು ರೋಜಲ್ ಮೇಲೆ ಗಿಡಗಳೆಲ್ಲ ಬೆಳ್ಕೊಂಡು ರೋಡಲ್ಲಿದೆ, ಆ ಗಿಡ ಕಟ್ ಮಾಡ್ಸಕ್ಕಾಗ್ತಿಲ್ಲ. ಯಾಕೆಂದ್ರೆ ಅದು ರೈತನ ಜಮೀನು ಒಳಗಡೆ ಹೋಗಿ ಇವ್ರು ಗಿಡ ಕಟ್ ಮಾಡೋಕ್ಕಾಯ್ತಲ್ಲ. ಗಳಿಲ್ಲ, ಪೇಂಟ್ ಇಲ್ಲ, ಹಂಪ್ಸ್ಗಳಿಲ್ಲ, ಅಪ್ರೋಚ್ ರೋಡ್ಗಳನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಇಷ್ಟೆಲ್ಲ ಅವಾಂತರದಲ್ಲಿ ಮತ್ತೆ ರೈತರ ಜಮೀನಿಗೆ ಪರಿಹಾರ ಕೊಡದಲೆ ಇವತ್ತು ಸರ್ಕಾರ ದೌರ್ಜನ್ಯ ಮಾಡ್ಕೊಂಡು ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಬಿಟ್ಕೊಂಡು ಹೋರಾಟಗಾರರನ್ನ ಬೆದರಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ನೋಟಿಸ್ ಕೊಟ್ಕೊಂಡು ಇವತ್ತು ಟೋಲ್ ವಸೂಲಿ ಪರವಾಗಿ, ಟೋಲ್ ವಸೂಲಿ ಮಾಡ್ತಕ್ಕಂಥ ಗುತ್ತಿಗೆದಾರರ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸ್ತದೆ. ನಾವು ಹೇಳಿದ್ದೀವಿ ಟೋಲ್ ವಸೂಲಿ ಮಾಡ್ತಕ್ಕಂಥವ್ರಿಗೆ 4-5 ದಿನ ಟೈಮ್ ಯಾವುದೇ ಕಾರಣಕ್ಕೂ ವಸೂಲಿ ಮಾಡಬೇಡಿ. ಎಸಿ ಅವರು ತಹಸೀಲ್ದಾರ್ ಮೀಟಿಂಗ್ ಮಾಡ್ತಿದ್ದಾರೆ, ಆ ಮೀಟಿಂಗ್ ಮುಗಿದ ತಕ್ಷಣ ನೀವು ಅವ್ರು ಏನು ಹೇಳ್ತಾರೋ ಅದು ಕ್ರಮ ಕೈಗೊಳ್ಳಿವ್ರಂತೆ ಅಂತ. ಈಗೇನಾದರೂ ಟೋಲನ್ನು ವಸೂಲಿ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಮುಂದೆ ಆಗುವಂಥ ಅನಾಹುತಕ್ಕೆ ಇಲ್ಲಿ ಇಷ್ಟೊತ್ತಿಗೂ ಅವಾಂತರವನ್ನು ಸೃಷ್ಟಿ ಮಾಡಿ ಇಲ್ಲದನ್ನ ಏನು ಒಂದು ಸೃಷ್ಟಿ ಮಾಡಿ ಜನನ ಗುಂಪು ಸೇರಿಸಿದಂಥ ಪೊಲೀಸ್ ಇಲಾಖೆ ನೇರ ಹೊಣೆ ಆಗ್ತದೆ. ಸ್ಥಳಕ್ಕೆ ಆಗಮಿಸಿದ ಸಿಪಿಐ ನಿರಂಜನ್ ಕುಮಾರ್, ಪಿಎಸ್ಐ ಪುಟ್ಟೇಗೌಡ ಮತ್ತು ಸಿಬ್ಬಂದಿ ಕೋವಿಡ್-19 ಸೋಂಕಿನ ಭೀತಿ ಇರುವ ಕಾರಣ ಇಲ್ಲಿ ಪ್ರತಿಭಟನೆ ನಡೆಸುವಂತಿಲ್ಲ. ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿರುವ ಕಾರಣ ಇಲ್ಲಿ ಧರಣಿ ಸೇರದಂತೆ 5ಕ್ಕಿಂತ ಹೆಚ್ಚು ಜನ ಸೇರುವಂತಿಲ್ಲ ಎಂದರಲ್ಲದೆ ರೈತ ಸಂಘದ ಪದಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿತು. ಇದು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಪೊಲೀಸರ ನಡುವೆ ಚಟಾಪಟಿಗೆ ಕಾರಣವಾಯಿತು. ಕೋವಿಡ್ನಿಂದ ರಾಜ್ಯದ ಜನತೆ ಪರದಾಡುವಾಗಲೇ ಹೊಸದಾಗಿ ಶುಲ್ಕ ವಸೂಲು ಮಾಡುವುದು ಸರಿಯಾ? ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ಅಪಘಾತಗಳು ಹೆಚ್ಚಾಗಿ ಜನರು ಸಾಯುತ್ತಿದ್ದಾರೆ. ಆದರೆ ಪೊಲೀಸರಿಗೆ ಇವೆಲ್ಲ ಬೇಕಿಲ್ಲ. ರಸ್ತೆ ಸುಧಾರಣೆ ಮತ್ತು ವೈಜ್ಞಾನಿಕ ಕಾಮಗಾರಿಗೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುವ ಮೂಲಕ ಅಮಾಯಕ ಜನರು ರಸ್ತೆ ಅಪಘಾತದಲ್ಲಿ ಸಾಯುವಂತಾಗಿದೆ. ತಾಲೂಕಿನ ರೈತ ಪಟ್ಟಣಕ್ಕೆ ತಾಲೂಕು ಕೇಂದ್ರಕ್ಕೆ ಬರಲು ಶುಲ್ಕ ಕೊಟ್ಟು ಬರಬೇಕಾ? ಪೊಲೀಸರು ಈ ಹಿಂದೆ ಪ್ರತಿಭಟನೆ ನಡೆದಾಗ ನ್ಯಾಯ ಕೊಡಿಸುವ ಭರವಸೆ ನೀಡಿ ಇದೀಗ ಟೋಲ್ ವಸೂಲಿ ಪರ ನಿಲ್ಲುವ ಮೂಲಕ ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದ್ದಲ್ಲದೆ ನ್ಯಾಯ ಕೇಳಲು ಬಂದ ರೈತರಿಗೆ ನೋಟಿಸ್ ನೀಡುವ ಮೂಲಕ ಬೆದರಿಕೆ ತಂತ್ರ ಅನುಸರಿಸುತ್ತಾ ಜನವಿರೋಧಿ ಧೋರಣೆ ತಳೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ
ತಹಶೀಲ್ದಾರ್ ಅವರೊಂದಿಗೆ ಮಾತನಾಡಿ ನಂತರ ಮುಂದಿನ ಕ್ರಮ ಕೈಗೊಳ್ಳುವ ತೀರ್ಮಾನಕ್ಕೆ ಬಂದು ಪಟ್ಟಣಕ್ಕೆ ಆಗಮಿಸಿ ತಹಶೀಲ್ದಾರ್ ಅವರಿಗೆ ಅಕ್ರಮ ಟೂಲ್ ವಸೂಲಾತಿ ಕೈಬಿಡುವಂತೆ ಮನವಿ ಪತ್ರ ಸಲ್ಲಿಸಿ ಕೆಲವೇ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರ ಕಾರ್ಯವೈಖರಿ ಬಗ್ಗೆ ಮೇಯರ್ ಫರೀದಾ ಬೇಗಂ ರವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರ ಕಾರ್ಯವೈಖರಿ ಬಗ್ಗೆ ಮೇಯರ್ ಫರೀದಾ ಬೇಗಂ ರವರು ತೀವ್ರ ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೇಯರ್ ಅವರು ಪಾಲಿಕೆಯಲ್ಲಿ ಪೂರ್ಣಾವಧಿ ಆಯುಕ್ತರಾಗಿ ಕಾರ್ಯನಿರ್ವಹಿಸದೆ ಸ್ಮಾರ್ಟ್ ಸಿಟಿ ನೆಪ ಹೇಳಿಕೊಂಡು ಕಚೇರಿಗೂ ಬರದೆ ನಿರ್ಲಕ್ಷ್ಯ ಮನೋಭಾವ ತಾಳುತ್ತಿದ್ದಾರೆ ಅಂತ ತೀವ್ರವಾಗಿ ಛೇಡಿಸಿದರು. ಆಯುಕ್ತರು ಮೀಟಿಂಗ್ ನೆಪ ಹೇಳಿಕೊಂಡು ಓಡಾಡುತ್ತಿದ್ದು ತಮ್ಮ ಯಾವುದೇ ಫೋನ್ ಅನ್ನು ಸ್ವೀಕರಿಸುತ್ತಿಲ್ಲ, ಆದ್ದರಿಂದ ಒಮ್ಮೆ ಫೋನ್ ಮಾಡುತ್ತೇನೆ, ಸ್ವೀಕರಿಸದಿದ್ದರೆ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಸಮಸ್ಯೆ ಹೇಳಿಕೊಳ್ಳುತ್ತೇನೆ ಅಂತ ಮೇಯರ್ ಪತ್ರಕರ್ತರಿಗೆ ವಿವರಿಸಿದರು. ಕೊರೋನಾ ಕಾರಣ ನೆಪವೊಡ್ಡಿ ಅಧಿಕಾರಿಗಳು ಸದಸ್ಯರನ್ನ ಯಾಮಾರಿಸುತ್ತಿದ್ದಾರೆ, ಪಾಲಿಕೆ ಆಡಳಿತ ಕುಸಿದಿದೆ, ಸ್ಲಂಗಳಲ್ಲಿ ಯುಜಿಡಿ ಕೆಲಸ ನಡೆಯುತ್ತಿಲ್ಲ ಅಂತ ಮೇಯರ್ ದೂರಿದರು. ಸ್ಮಾರ್ಟ್ ಸಿಟಿ ಕೆಲಸ ಜಾಸ್ತಿ ಇರುತ್ತೆ ಮತ್ತೆ ಯಾವಾಗಲೂ ಮೀಟಿಂಗ್ಸ್ ಅಂತ ಇರ್ತಾರೆ. ಮಾಹಿತಿಯನ್ನು ಕೊಟ್ಟಿದ್ದೀನಿ, ಅವ್ರ ಹತ್ರ ಕೆಲಸ ಮಾಡ್ತಾರೆ. ಅದು ಪರ್ಸನಲ್ ಆಗಿ ನೀವು ಒಂದ್ಸತಿ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ನನಗೆ ಎಕ್ಸ್ಟ್ರೀಮ್ ಅನ್ಸ್ತು. ಬಿಕಾಸ್ ಆಫ್ ನಾನು ಕ್ಲಿಯರ್ ಮಾಡ್ತೀನಿ, ಬಿಕಾಸ್ ಆಫ್ ಕರೋನಾ ವೈರಸ್. ಈ ಸಂದರ್ಭದಲ್ಲಿ ಸದಸ್ಯ ಕುಮಾರ್ ಮಾತನಾಡಿ, ಆಯುಕ್ತರು ಬೆಳಗಾವಿಗೆ ಹೋಗಿ ಬಂದ ಮೇಲೆ ಭಾರಿ ಬದಲಾಗಿದ್ದಾರೆ, ಕೆಳವರ್ಗದ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ಅಂತ ದೂರಿದರು. ಉಪಮೇಯರ್ ಶಶಿಕಲಾ ಗಂಗನಮಯ್ಯ, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್, ಮಲ್ಲಿಕಾರ್ಜುನ್, ಸದಸ್ಯರಾದ ಇನಾಯತುಲ್ಲಾ ಖಾನ್, ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು. ಜೂನ್ 7 ನಡೆಯುವ ನೂತನ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಅಲಂಕರಿಸುವ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದ ಜನರು ವೀಕ್ಷಣೆ ಮಾಡಲು ಸಿದ್ಧತೆಗಳ ಕಾರ್ಯವನ್ನು ರೂಪಿಸಲು ಇಂದು ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಪದಗ್ರಹಣ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿಯವರು ಅವರು ಮಾತನಾಡಿ, ಕೊರೋನಾ ಸೋಂಕು ಹರಡದಂತೆ ತಡೆಗಟ್ಟಲು ಸರ್ಕಾರವು ಲಾಕ್ಡೌನ್ ಆದೇಶವನ್ನು ಜಾರಿ ಮಾಡಿರುವುದರಿಂದ ಲಾಕ್ಡೌನ್ ನಿಂದಾಗಿ ಮುಂದೂಡಲಾಗಿದ್ದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಜೂನ್ 7 ನಡೆಸಲು ತೀರ್ಮಾನಿಸಲಾಗಿದೆ. ಮಾರಕ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕಿದ್ದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ನಡುವೆ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗುತ್ತಿಲ್ಲ. ಇದರ ಅಂಗವಾಗಿ ಬೆಂಗಳೂರು ನಗರದಲ್ಲಿ ಸೀಮಿತ ಮುಖಂಡರ ಸಮ್ಮುಖದಲ್ಲಿ ಸರಳವಾಗಿ ಸಮಾರಂಭವನ್ನು ಏರ್ಪಡಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರೊಂದಿಗೆ ಸಾಮೂಹಿಕ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ ಅಂತ ಬಾಗೇಪಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಪ್ರತಿಯೊಂದು ಪಂಚಾಯತ್ ಕ್ಷೇತ್ರ, ವಾರ್ಡ್, ನಗರಸಭೆ, ಪುರಸಭೆ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭದ ವೀಕ್ಷಣೆಯನ್ನ ಗ್ರಾಮೀಣ ಪ್ರದೇಶದ ಕಾರ್ಯಕರ್ತರು ವೀಕ್ಷಣೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು, ಈ ಕಾರ್ಯಕ್ರಮಕ್ಕೆ ಪಕ್ಷದಿಂದ ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರದಲ್ಲಿ ಸರಳವಾಗಿ ಸಮಾರಂಭ ನಡೆಯಲಿದ್ದು ಆಹ್ವಾನಿತರಿಗೆ ಮಾತ್ರ ಪ್ರವೇಶಕ್ಕೆ ಅನುಮತಿ ಇರುತ್ತದೆ. ಯಾರೂ ಕೂಡ ಅನ್ಯತಾ ಭಾವಿಸದೆ ನಿಮ್ಮ ಕೇಂದ್ರ ಸ್ಥಾನದಿಂದಲೇ ವೀಕ್ಷಿಸಲು ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ತಾವುಗಳು ನಿಮ್ಮ ಗ್ರಾಮದಿಂದಲೇ ವೀಕ್ಷಿಸುವ ಮೂಲಕ ನೂತನವಾಗಿ ಆಯ್ಕೆಯಾಗಿರುವ ರಾಜ್ಯಾಧ್ಯಕ್ಷರಿಗೆ ಶುಭಾಶಯಗಳು ತಿಳಿಸಬೇಕು ಅಂತ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ ತಿಳಿಸಿದರು. ಯಾರೂ ಕಾರ್ಯಕ್ರಮಕ್ಕೆ ಆಗಮಿಸುವಂತಿಲ್ಲ, ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮ ಊರುಗಳಲ್ಲೇ ಇದ್ದು ನೂತನ ಅಧ್ಯಕ್ಷರಿಗೆ ಶುಭ ಕೋರಬೇಕು. ಲಾಕ್ಡೌನ್ ಆದೇಶ ಜಾರಿಯಲ್ಲಿ ಇರುವುದರಿಂದ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ದೈಹಿಕ ಅಂತರ ಕಾಯ್ದುಕೊಂಡು ಸ್ಥಳದಲ್ಲಿ ಸ್ಯಾನಿಟೈಸರ್ ಲಭ್ಯವಿರುವಂತೆ ಜಾಗೃತಿ ಮೂಡಿಸಬೇಕು, ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ಹೈಕಮಾಂಡ್ ನಿರ್ದೇಶನ ಮಾಡಲಾಗಿದೆ ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್ ತಿಳಿಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಕೆಡಿಪಿ ಸದಸ್ಯರಾದ ಅಮರನಾಥ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮೆಂಬರಾದ ಮುರುಗಮಡುಗು ನರಸಿಂಹಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಮೆಂಬರಾದ ಕೃಷ್ಣಪ್ಪ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಚ್ ವಿ ನಾಗರಾಜು, ಪೊತುಳೂರಿ ಶ್ರೀನಿವಾಸ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್ ಎಸ್ ನರೇಂದ್ರ, ಮಾರ್ಕೆಟ್ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ನರೇಂದ್ರ ಮತ್ತು ಮುಂತಾದ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಸಂಸದ ಮುನಿಸ್ವಾಮಿರವರೇ, ನೀವು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಅಂತ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಸಂಸದ ಮುನಿಸ್ವಾಮಿ ಅವರೇ, ನೀವು ನಿನ್ನೆ ಕೋಲಾರದಲ್ಲಿ ಅಪೇಕ್ಷಿಸಿದಂತೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡರ ಕೈಯಲ್ಲಿ ನಾವು ರಾಜೀನಾಮೆ ಕೊಡಿಸುತ್ತೇವೆ. ನಿಮ್ಗೇನಾದ್ರೂ ಧೈರ್ಯ ಇದ್ರೆ ನೀವು ನಿಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಿ,
ಮುಂದೆ ಬರುವ ಉಪಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ನೀವು ಮರು ಸ್ಪರ್ಧಿಸಿ ನಿಮಗೆ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತೇವೆ. ಮಾಲೂರು ವಿಧಾನಸಭಾ ಚುನಾವಣೆಯಲ್ಲಿ ನಂಜೇಗೌಡರು ಸ್ಪರ್ಧಿಸುತ್ತಾರೆ. ಅಲ್ಲೂ ನಿಮಗೆ ಧೈರ್ಯ ಇದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ನೋಡೋಣ. ಜನಾಭಿಪ್ರಾಯ ಯಾರು ಗೆಲ್ಲುತ್ತಾರೋ ಯಾರು ಸೋಲುತ್ತಾರೋ ಅಂತ ಸಂಸದ ಮುನಿಸ್ವಾಮಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಇತ್ತೀಚೆಗೆ ನಡೆದ ಬೆಳವಣಿಗೆಯಲ್ಲಿ ಮಾಲೂರು ಶಾಸಕ ನಂಜೇಗೌಡರು ಸಂಸದ ಮುನಿಸ್ವಾಮಿ ವಿರುದ್ಧ ಆರೋಪಗಳ ಸುರಿಮಳೆ ಸುರಿದಿದ್ದರು. ಇದಕ್ಕೆ ಪ್ರತ್ಯುತ್ತರವಾಗಿ ನಿನ್ನೆ ಸಂಸದ ಎಸ್ ಮುನಿಸ್ವಾಮಿ ಆರೋಪಗಳನ್ನು ಅಲ್ಲಗಳೆದು ನಂಜೇಗೌಡರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ, ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ಇಬ್ಬರು ಮತ್ತೆ ಚುನಾವಣೆ ಎದುರಿಸೋಣ ಅಂತ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದರು. ಅದಕ್ಕೆ ಪ್ರತಿಯಾಗಿ ಇಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಶಾಸಕ ನಂಜೇಗೌಡರ ಪರ ವಕಾಲತ್ತು ವಹಿಸಿ ಮಾತನಾಡುತ್ತಿದ್ದಾರೆ. ಕೋಲಾರದ ಸಂಸದರಾದ ಮುನಿಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಮಾಲೂರಿನ ನಮ್ಮ ಜನಪ್ರಿಯ ಶಾಸಕರಾದ ನಂಜೇಗೌಡರನ್ನ ರಿಸೈನ್ ಮಾಡಿಬಿಟ್ಟು ಎಲೆಕ್ಷನ್ ನಿಲ್ಲಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಆ ಚಾಲೆಂಜ್ಗೆ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದ್ದೀವಿ. ನಂಜೇಗೌಡರ ಕೈಯಲ್ಲಿ ನಾವು ರಿಸೈನ್ ಮಾಡಿಸೋಕ್ಕೆ ರೆಡಿಯಾಗಿದ್ದೀವಿ. ಅದೇ ಪ್ರಕಾರವಾಗಿ ಮುನಿಸ್ವಾಮಿ ಅವರು ಅವರ ಸಂಸದರ ಪದವಿಗೆ ರಾಜೀನಾಮೆ ಕೊಟ್ಟು ಇಬ್ಬರು ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನ್ಗೆ ಹೋಗೋಣ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಭ್ಯರ್ಥಿಯನ್ನು ಹಾಕ್ತೀವಿ ಎಂ ಪಿ ಎಲೆಕ್ಷನಲ್ಲಿ. ನೀವು ಬಿ ಜೆ ಪಿಯಿಂದ ಮಾನೂರಿಗೆ ಒಂದು ಅಭ್ಯರ್ಥಿಯನ್ನು ಹಾಕ್ರಿ. ನಂಜೇಗೌಡರ ಮೇಲೆ ಜನ ತೋರಿಸ್ತಾರೆ ಯಾರ ಪರ ಜನಾಭಿಪ್ರಾಯ ಇದೆ ಅಂದ್ಬಿಟ್ಟು. ಇವತ್ತು ನಾವು ಆ ಚಾಲೆಂಜ್ಗೆ ರೆಡಿ ಆಗಿದ್ದೀವಿ. ತಾವು ರೆಡಿ ಇದ್ರೆ ನೀವು ರಿಸೈನ್ ಮಾಡೋಕೆ ಬಂದರೆ ನಾವು ರಿಸೈನ್ ಮಾಡೋಕೆ ರೆಡಿ ಆಗಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ರಾಜೀನಾಮೆ ಪ್ರಹಸನಗಳು ಎಲ್ಲಿಗೆ ತಲುಪುತ್ತದೋ ಅಂತ ಜಿಲ್ಲೆಯ ಜನತೆ ಕಾತುರದಿಂದ ಕಾಯುತ್ತಿದ್ದಾರೆ. ಎಸ್ ಲಕ್ಷ್ಮೀಪತಿ, ಇ ಡಿಜಿಟಲ್ ನ್ಯೂಸ್, ಕೋಲಾರ. ಅರಸೀಕೆರೆ ನಗರಸಭೆ ವತಿಯಿಂದ ಪೊಲೀಸ್ ಠಾಣೆ, ಬಸ್ ನಿಲ್ದಾಣ, ತಾಲೂಕು ಕಚೇರಿಗಳಲ್ಲಿ ಕೊರೋನಾ ವೈರಸ್ ನಿವಾರಣೆಗೆ ಔಷಧಿಯನ್ನ ಸಿಂಪಡಿಸಲಾಯಿತು. ಅರಸೀಕೆರೆಯ ನಗರಸಭಾ ವತಿಯಿಂದ ಇಂದು ನಗರ ಪೊಲೀಸ್ ಠಾಣೆ ಮತ್ತು ಗ್ರಾಮಾಂತರ ಠಾಣೆ, ಅಯೋಧ್ಯ ಹೋಟೆಲ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ತಾಲೂಕು ಕಚೇರಿಯಲ್ಲಿ ಕೊರೋನಾ ವೈರಸ್ ನಿವಾರಣೆ ಔಷಧಿ ಸಿಂಪಡಣೆ ಮಾಡಲಾಯಿತು. ಹೊಳೆ ನರಸೀಪುರದ ಕೊರೋನಾ ಸೋಂಕಿತ ಪೊಲೀಸರು ಬೆಳಗಾವಿಯಿಂದ ದಾರಿ ಮಧ್ಯೆ ಆಯುಧ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿದ ಪರಿಣಾಮವಾಗಿ ಈ ಸಿಂಪಡಣೆ ಕಾರ್ಯ ಹಮ್ಮಿಕೊಳ್ಳಲಾಯಿತು ಅಂತ ಹೇಳಿದ್ರು. ಆಮೇಲೆ ನಗರ ಪೊಲೀಸ್ ಠಾಣೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ, ಆಮೇಲೆ ಅಯೋಧ್ಯ ಹೋಟ್ಲ ಹತ್ರ ಏನು ಕೊರೋನಾ ಪಾಸಿಟಿವ್ ಬಂದಿದೆ, ಒಳಗೆ ಪಿ ಎಸ್ ಐಗೆ ಸ್ಪ್ರೇ ಮಾಡಿದ್ದೀನಿ. ಇವತ್ತು ನಮ್ಮ ಕಮಿಷನರ್ ಆದೇಶ ಪಾಲಕಾಡಳಿತದಲ್ಲಿ ಇವತ್ತು ಪೂರ್ತಿ ಸಂಪೂರ್ಣವಾಗಿ ಸ್ಪ್ರೇ ಮಾಡೋ ಕಟ್ಟಡ ಸುತ್ತು, ಆಮೇಲೆ ಬಸ್ ಸ್ಟ್ಯಾಂಡು, ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸುತ್ತೋ ಮತ್ತು ಅಲ್ಲೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕರನ್ನು ಬಂಧಿಸಿ ನಗದು ಸೇರಿದಂತೆ 1.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯವನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡಿ ಕಳ್ಳತನ ನಡೆದಂತೆ ನಾಟಕ ಮಾಡಿದ್ದ ಕೆಲಸಗಾರರನ್ನು ಬಂಧಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ನಗದು ಸೇರಿದಂತೆ ಸುಮಾರು 1.5 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಜೆ ವೆಂಕಟಾಪುರದ ಗ್ರಾಮದ ಸ್ವಸ್ತಿಕ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಗೌರಿಬಿದನೂರು ತಾಲೂಕಿನ ದಿನೇಶ್ ಎಂಬಾತನನ್ನು ಬಂಧಿಸಿರುವ ಪೊಲೀಸರು ಆತನಿಂದ ನಗದು ಸೇರಿದಂತೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಾಕ್ಡೌನ್ ಸಮಯದಲ್ಲಿ ಮದ್ಯವನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡಿದ್ದ ದಿನೇಶ್ ಅಬಕಾರಿ ನಿರೀಕ್ಷಕರು ದಾಸ್ತಾನು ನೋಡಲು ಬರುತ್ತಿದ್ದಾರೆ ಅಂತ ಮಾಹಿತಿಯನ್ನು ಅರಿತು ಬಾರ್ನಲ್ಲಿ ಕಳ್ಳತನ ನಡೆದಂತೆ ನಾಟಕ ಮಾಡಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಈ ಸಂಬಂಧ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ದಿನೇಶ್ನನ್ನ ಬಂಧಿಸಿ ಪ್ರಕರಣವನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ನಾಗರಾಜ್ ಅಂತ ಓನರ್ ಮತ್ತು ಶ್ರೀನಿವಾಸ್ ಅಂತ ಲೀಸ್ ಓನರ್ ಇರ್ತಾರೆ, ಅವರು ಎಲ್ಲರೂ ಬಂದ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತಾರೆ. ಬಟ್ ಈಗ ನಮಗೆ ಕಂಡು ಬಂದಿರೋದಂತಂದರೆ ಅವನೇ ಮಾಡಿದ್ದಾನೆ. ನಮಗೆ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ, ಸಿ ಸಿ ಟಿ ವಿ ಫುಟೇಜ್ ಎಲ್ಲನೂ ಸಿಕ್ಕಿದೆ. ಅವರು ಯಾವುದ್ಯಾವುದು ಆಯುಧಗಳನ್ನ ಬಳಸಿದರು ಆ ಕೃತ್ಯಕ್ಕೆ ಅದೆಲ್ಲನೂ ಸಿಕ್ಕಿದೆ. ಇಲ್ಲ ಕೆಲವು ಸ್ವಲ್ಪ ಕ್ಯಾಶು ಸಿಕ್ಕಿದೆ, ಆಲ್ಮೋಸ್ಟ್ 1.5 ಲಕ್ಷ ಅಷ್ಟು ಕ್ಯಾಶ್ ಸಿಕ್ಕಿದೆ. ಇಲ್ಲ ಅವ್ನು ಏನು ಮಾರಾಟ ನಿಂದ ಕತ್ಕೊಂಡು ಹೋಗಿದ್ದ ಆ ಮಾಲ್ ಕೂಡ ಸಿಕ್ಕಿದೆ. ಇನ್ನು ತನಿಖೆ ಇನ್ನೂ ಮುಂದುವರೆಸಿತ್ತು, ಇನ್ನೂ ಏನಾದ್ರು ಸಿಕ್ತಾನೆ.
ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಶ್ರೀನಿವಾಸ್, ಸಿಪಿಐ ಸುರೇಶ್, ಪಿಎಸ್ಎಲ್ಇಯ ಕುತುಲ್ಲಾ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್ ಶಿಡ್ಲಘಟ್ಟ. ಸರ್ಕಾರವೇ ನೇರವಾಗಿ ರೈತರ ಭತ್ತವನ್ನು ಖರೀದಿ ಮಾಡಬೇಕು ಅಂತ ರೈತ ಸಂಘದ ಅಧ್ಯಕ್ಷ ಎಚ್ ಓಂಕಾರಪ್ಪ ಹರಿಹರದಲ್ಲಿ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರವೇ ರೈತರು ಬೆಳೆದ ಭತ್ತವನ್ನು ಬೆಂಬಲ ಬೆಲೆಯಡಿಯಲ್ಲಿ ನೇರವಾಗಿ ಖರೀದಿ ಮಾಡಬೇಕು. ಟೆಕ್ಕಿ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಭತ್ತ ಖರೀದಿ ಕೇಂದ್ರವನ್ನು ಸ್ಥಾಪಿಸಿ ಆ ಮೂಲಕ ರೈತರನ್ನು ಸಂಕಷ್ಟದಿಂದ ಪಾರು ಮಾಡುವಂತೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ ಓಂಕಾರಪ್ಪ ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಹರಿಹರದ ತಾಲೂಕು ಕಚೇರಿ ಆವರಣದಲ್ಲಿ ಕೆಲ ಹೊತ್ತು ಮೌನ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿ ರಾಮಚಂದ್ರಪ್ಪ ಕೆಬಿ ಇವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸಮಿತಿಯಿಂದ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಬೇಸಿಗೆ ಹಂಗಾಮಿನ ಬೆಳೆಯು ಈಗಾಗಲೇ ಕಟಾವಿಗೆ ಬಂದಿದ್ದು ಬಹುತೇಕ ರೈತರು ಭತ್ತವನ್ನು ಕಟಾವು ಮಾಡಿ ಮಾರಾಟ ಮಾಡುವ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆಯು ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದರಿಂದ ರೈತರು ತಾವು ಬೆಳೆದ ಭತ್ತವನ್ನು ಮಾರಾಟ ಮಾಡಲು ಹಾಗೂ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಅಡ್ಡಕತ್ತರೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕಳೆದ ಬಾರಿ ಇದೇ ಹಂಗಾಮಿನಲ್ಲಿ ಭತ್ತದ ಬೆಳೆಯು 2000-2200ರವರೆಗೆ ಮಾರಾಟವಾಗಿತ್ತು. ಆದರೆ ಈ ಹಂಗಾಮಿನಲ್ಲಿ ಕೇವಲ 1400-1500ರವರೆಗೆ ಮಾತ್ರ ಮಾರಾಟವಾಗುತ್ತಿದೆ. ಇದರಿಂದ ರೈತರು ಬೆಳೆದ ಬೆಳೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಮೇಲೆ ಬರದೆ ನರಳುತ್ತಿದ್ದಾನೆ. ಈಗಾಗಲೇ ಕೊರೋನಾ ಲಾಕ್ಡೌನ್ ಇಂದ ರೈತ ತಾನು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸರಿಯಾಗಿ ಮಾರಾಟ ಮಾಡಲು ಸಾಧ್ಯವಾಗದೆ ತಾನು ಬೆಳೆದ ಜಮೀನಿನಲ್ಲಿ ಮಣ್ಣು ಪಾಲಾಗಿದೆ. ರೈತ ಈ ದೇಶದ ಬೆನ್ನೆಲುಬು. ಆದರೆ ಅದೇ ಅನ್ನ ನೀಡುವ ರೈತ ಈಗ ಸಂಪೂರ್ಣವಾಗಿ ಕಂಗಲಾಗಿ ಹೋಗಿದ್ದಾರೆ. ಮುಂದೆ ಯಾವ ರೀತಿಯಲ್ಲಿ ಬದುಕು ಸಾಗಿಸಬೇಕು ಎಂಬ ಚಿಂತೆಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರಬೇಕು. ಕೇಂದ್ರ ರಾಜ್ಯ ಸರ್ಕಾರಗಳು ರೈತ ಬೆಳೆದ ಬೆಳೆಯನ್ನು ಬೆಂಬಲ ಬೆಲೆಯೊಂದಿಗೆ ಖರೀದಿಸಬೇಕು. ಖರೀದಿಸುವ ಅವಧಿಯನ್ನು ಮುಂದುವರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಆಳುವಂತಹ ಸರ್ಕಾರಗಳನ್ನು ಒತ್ತಾಯಿಸುತ್ತೇನೆ. ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲವಾದರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸೂಚನೆ ಅನ್ವಯ ದಾವಣಗೆರೆ ಜಿಲ್ಲೆಯಲ್ಲಿ ಕರ್ಫ್ಯೂಕ್ಕಿಂತ ಸರಿಯಲಾಗಿದೆ. ಆದರೆ ಒಬ್ಬ ರೈತರಿಗೆ 30 ಕ್ವಿಂಟಾಲ್ ಮಿತಿ ನಿಗದಿ ಮಾಡಿ ಜಿಲ್ಲಾ ಕೇಂದ್ರದಲ್ಲಿ ಕರ್ಫ್ಯೂಕ್ಕಿಂತ ಸರಿಯಲಾಗಿದೆ. ಸಾಮಾನ್ಯವಾಗಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದಾಗಿದ್ದರೆ ಭತ್ತ ಖರೀದಿ ಕೇಂದ್ರದ ರೈತರಿಗೆ ಅನುಕೂಲ ಆಗಬೇಕಂದ್ರೆ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು. ಎರಡನೇದಾಗಿ ಯಾವುದೇ ರೈತರಿಗೆ ಮಿತಿ ನಿಗದಿ ಮಾಡಬಾರ್ದು. ನಿಮ್ಮ ಗುಣಮಟ್ಟದಲ್ಲಿ ಯಾವುದೇ ನಿಬಂಧನೆಗಳಿರಲಿ ಅದು ಒಪ್ತೀವಿ. ನಿಮ್ಮ ಎಫೆಕ್ಟಿವ್ 14-15-16 ಎಷ್ಟು ಪರ್ಸೆಂಟ್ ಕೇಳ್ತೀರೋ ಅಷ್ಟು ಮಾಡಿ ಕೊಡೋಣ. ಅಥವಾ ಏನೆಲ್ಲ ಗುಣಮಟ್ಟ ಕೇಳ್ತೀರೋ ಗುಣಮಟ್ಟ ಕೊಡೋಣ. ಆದರೆ ಮಿತಿ ನಿಗದಿ ಆಗಂಗಿಲ್ಲ. ಖರೀದಿ ಕೇಂದ್ರಗಳು ಡಿಸೆಂಟ್ರಲೈಸ್ ಆಗಬೇಕು, ಕೇಂದ್ರೀಕೃತ ಆಗಂಗಿಲ್ಲ. ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಹಾಗೆ KMF ವತಿಯಿಂದ ಮೆಕ್ಕೆಜೋಳನ ಖರೀದಿ ಮಾಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಶಿಕಾರಿಪುರದಲ್ಲಿ. ಅದನ್ನು ದಾವಣಗೆರೆ ಜಿಲ್ಲೆಯಲ್ಲೇ ಕೇಂದ್ರ ಕೊಡಬೇಕು. ಈಗ ಭತ್ತ ಖರೀದಿ ಭತ್ತದ ದರ ಕುಸಿಯುವಲ್ಲಿ ಒಂದು ಅಕ್ಕಿ ವ್ಯಾಪಾರದ ಅನುಮಾನ ಇದೆ ವರ್ತಕರಿಗೆ ಮತ್ತು ಅಕ್ಕಿ ಗಿರಣಿ ಅವರಿಗೆ. ಅವರನ್ನು ಕರೆದು ಅವರಿಗೆ ಯಾವ ಸೌಲಭ್ಯ ಕೊಡಬೇಕು ಅಥವಾ ಯಾವ ಭರವಸೆ ಕೊಡಬೇಕು ಆ ಎಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಭತ್ತ ಖರೀದಿ ನಡೆಯುತ್ತೆ ಮತ್ತು ಖರೀದಿ ಕೇಂದ್ರದಲ್ಲೂ ಭತ್ತ ತಂದುಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ರೈತ ಮುಖಂಡ ತೇಜಸ್ವಿ ಪಟೇಲ್ ಮಾತನಾಡಿ, MNC ಕಂಪನಿಗಳಿಂದ ರೈತರಿಗೆ ನ್ಯಾಯ ಸಿಗಲು ಸಾಧ್ಯವೇ ಇಲ್ಲ. APMC ವರ್ತಕರಿಂದ ರೈತರಿಗೆ ತೊಂದರೆ ಆಗುತ್ತಿದೆ ಎಂಬುದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿ MNC ಕಂಪನಿಗಳಿಗೆ ಕೊಡುತ್ತಿದ್ದಾರೆ. ಇದುವರೆಗೂ APMC ವರ್ತಕರಿಂದಲೇ ನ್ಯಾಯ ಪಡೆಯಲು ಸಾಧ್ಯವಾಗಿಲ್ಲ. ಇನ್ನು MLC ಕಂಪನಿಯಿಂದ ರೈತರಿಗೆ ನ್ಯಾಯ ಸಿಗಲು ಸಾಧ್ಯವೇ? ಆಳುವಂತಹ ಸರ್ಕಾರಗಳು ಇರುವಂತಹ APMC ಆಡಳಿತವನ್ನೇ ಇನ್ನಷ್ಟು ಬಲಿಷ್ಠಗೊಳಿಸಿ ರೈತರಿಗೆ ಹೆಚ್ಚಿನ ಸೌಲಭ್ಯ ಸಿಗುವಂತೆ ಮಾಡಲಿ. ರೈತರು ಬೆಳೆದ ಎಲ್ಲಾ ರೀತಿಯ ಬೆಳೆಗಳನ್ನ ತಂದು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿ ರೈತರ ಹಿತ ಕಾಪಾಡಲಿ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಾಮಚಂದ್ರಪ್ಪ ಕೆಬಿ, ರೈತ ಮುಖಂಡ ಪ್ರಭುಗೌಡ, ಮಹೇಶ್ವರಪ್ಪ ದುಗ್ಗಳ್ಳಿ, MP ಮಂಜುನಾಥ್, ಲೋಕೇಶ್, ಶಂಭುಲಿಂಗಪ್ಪ, ಪಿ ಶಿವಶಂಕರಪ್ಪ, ತಾಲೂಕಿನ ಎಲ್ಲ ರೈತ ಮುಖಂಡರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿಗದಿತ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡುವಂತೆ ಶಾಸಕ ಮುನಿಯಪ್ಪ ಶಿಡ್ಲಘಟ್ಟದಲ್ಲಿ ಬಡ್ಡಿರಹಿತ ಸಾಲ ವಿತರಣೆ ಮಾಡಿದ್ದಾರೆ. ನಗರದ ಡಾಲ್ಫಿನ್ ಕಾಲೇಜಿನ ಆವರಣದಲ್ಲಿ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ 42 ಸಂಘಗಳಿಗೆ 2,25,00,000 ಬಡ್ಡಿರಹಿತ ಸಾಲ ವಿತರಣೆ ಮಾಡಿ ಅವರು ಮಾತನಾಡಿದರು. ತೀವ್ರ ಮಳೆಯ ಅಭಾವದ ಜೊತೆಗೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಬಾರ್ಡ್ನಿಂದ ಹಣ ತಂದು ಸ್ವಸಹಾಯ ಸಂಘಗಳಿಗೆ ವಿತರಣೆ ಮಾಡಲಾಗುತ್ತಿದ್ದು ಇಂತಹ ಸೂಕ್ಷ್ಮ ಪರಿಸ್ಥಿತಿಯನ್ನು ಮಹಿಳೆಯರು ಅರ್ಥ ಮಾಡಿಕೊಳ್ಳಬೇಕು.
ಪಡೆದುಕೊಂಡ ಸಾಲವನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಳ್ಳುವುದು ಕಷ್ಟಕರವಾದ ಕೆಲಸವಾಗಿದ್ದು ಡಿಸಿಸಿ ಬ್ಯಾಂಕಿನ ವತಿಯಿಂದ ಸುಲಭವಾಗಿ ವಿತರಣೆ ಮಾಡುವ ಕೆಲಸ ಮಾಡಲಾಗುತ್ತಿದೆ. ಮಹಿಳೆಯರು ಉಳಿತಾಯದ ಹಣವನ್ನು ಡಿಸಿಸಿ ಬ್ಯಾಂಕಿನಲ್ಲಿ ಠೇವಣಿ ಇಡುವ ಮೂಲಕ ಬ್ಯಾಂಕಿನ ಏಳಿಗೆಗಾಗಿ ಶ್ರಮಿಸಬೇಕು ಎಂದರು. ಯಾವ ಬ್ಯಾಂಕುಗಳು ನಿಮಗೆ ಇಷ್ಟು ಸಲೀಸಾಗಿ ಸಲಿಗೆಯಿಂದ ಕೊಟ್ಟು ತಿರುಗಿ ಸಂತೋಷವಾಗಿ ನೀವು ಕೊಡ್ತಕ್ಕಂಥ ಬಡ್ಡಿ ಬಿಟ್ಟು ಅಸಲು ತಗೊಳ್ತಕ್ಕಂಥ ವ್ಯವಸ್ಥೆ ಬಹುಶಃ ಈ ಸದ್ಯಕ್ಕೆ ಎಲ್ಲಿ ಇಲ್ಲ, ಯಾವುದೇ ಜಿಲ್ಲೆಯಲ್ಲೂ ಇಲ್ಲ. ಅಂತ ಒಂದು ಕೆಲಸ ಇವತ್ತು ನಮಗೆ ಅವರು ಒಂಥರ ದೇವರ ಸಮಾನವಾಗಿ ಅವರು ಬಂದು ಇಲ್ಲಿ ನಿಂತು ಕಳೆದ 4 ದಿವಸದಿಂದ ಸತತವಾಗಿ ಕೊಡ್ತಾ ಇದ್ದೀವಿ. ಈಗ ನಾಳೆ ಮಳವಾಸದಲ್ಲಿ ಇತಿಹಾಸ ಭಾನುವಾರ ಮಳವಾಸದಳಿಗೆ ಹೋಗ್ತಾ ಇದ್ವಿ ಎಲ್ಲ ಕಡೆ. ಮೊನ್ನೆ ನಿನ್ನೆ ಮಳ್ಳೂರಲ್ಲಾಯ್ತು, ಮೊನ್ನೆ ಹುಣಸೇನಹಳ್ಳಿ ಆನೆ ಮಾಡಿದ್ವು, ಹಿಂಗೆ ಎಲ್ಲ ಕಡೆ ಸಾಧಲಿ ಎಲ್ಲ ಕಡೆ ಬ್ಯಾಂಕ್ಗಳಿಗೆ ಎಲ್ಲ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಬಯಲಹಳ್ಳಿ ಗೋವಿಂದಗೌಡ ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಚೈತನ್ಯ ತುಂಬಿಸುವುದರ ಜೊತೆಗೆ ಬಡ್ಡಿ ಮಾಫಿಯಾದಿಂದ ಅವರನ್ನು ಪಾರು ಮಾಡಲು ಬಡ್ಡಿ ರಹಿತ ಸಾಲ ವಿತರಣೆ ಮಾಡುತ್ತಿದ್ದೇವೆ. ಇದರ ಉಪಯೋಗವಾಗಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಎಂದರು. ಬೆಂಗಳೂರಿನ ಸಮೀಪದಲ್ಲಿರುವವರು ಬಡವರ ರೈತರ ಭೂಮಿಗಳನ್ನು ಅದರಲ್ಲಿ ಬಂದ ಹಣದಿಂದ ಸಮಾಜ ಸೇವೆ ಮಾಡುವಂತಹ ಡೋಂಗಿ ಸಮಾಜ ಸೇವಕರ ಬಗ್ಗೆ ಎಚ್ಚರವಿರಲಿ. ಚುನಾವಣೆಗಳ ಸಮಯದಲ್ಲಿ ಬಂದು ಬಡವರ ತಲೆ ಕೆಡಿಸುತ್ತಾರೆ. ನಿಮ್ಮ ಏಳಿಗೆಗಾಗಿ ಯಾರು ನಿಂತಿದ್ದಾರೋ ಅವರ ಕಡೆ ಗಮನವಿರಲಿ ಎಂದು ಗೋವಿಂದೇಗೌಡ ಎಚ್ಚರಿಕೆ ನೀಡಿದರು. ಓಟ್ಗೋಸ್ಕರ ನಮ್ಮನ್ನ ದುಡ್ಡು ಕೊಡುವಂತ ಕೆಲಸ ನೀವು ಕೇಳಲ್ಲ. ನೀವ್ ದುಡ್ಡು ಕೇಳ್ತೀರಾ? ನಮ್ಮ ಹಾಕೊಂಡು ಹಾಳಾಗೋಗ್ಲಿ, ಇನ್ನೊಬ್ರು ಏನಾದ್ರು ಹಾಳಾಗೋಗ್ಲಿ, ನಮಗ್ ದುಡ್ಡು ಬೇಕು. ನಾವು ಅದನ್ನ ಹಂಚಿಕೆ ಮಾಡುವಂತ ರೀತಿಯಲ್ಲಿ ಓಟ್ ತಂದು ಕೊಡ್ತೀವಿ ಅನ್ನೋಂತ ವ್ಯವಸ್ಥೆ ಮಾಡುವಂತ ಪರಿಪಾಠ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಆಗೋಗಿದೆ. ಆಗಿದೆಯಲ್ಲಮ್ಮ, ಆಗಿದೆಯಲ್ಲ. ಏನೂ ಇಲ್ಲ, ನೀವು ಯಾವ ಪಾರ್ಟಿಗೆ ಓಟ್ ಹಾಕ್ತೀರಿ ಅಂತ ಕೇಳಿದೀವಿ. ನಾವು ನೀವು ಯಾವ ಜಾತಿ ಹೆಣ್ಮಕ್ಳು ಅಂತ ಕೇಳಿದೀವ? ಏನೂ ಇಲ್ಲ. ನಮಗ್ ಬೇಕಾಗಿರೋದು ನೀವು ಗೌರವವಾಗಿ ಸಮಾಜದಲ್ಲಿ ನಿಮ್ಮ ಮಕ್ಕಳು ಮರಿನ, ಆಮೇಲೆ ವಿಶೇಷವಾಗಿ ಬಡ್ಡಿ ಮಾಫಿಯಾ 100 ರೂಪಾಯಿಗೆ ಎಷ್ಟು ಬಡ್ಡಿ ಹಾಕ್ತಾರಮ್ಮ? ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ನಾಗರಾಜು, ನಿರ್ದೇಶಕ ನಾಗರೆಡ್ಡಿ, ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ವ್ಯವಸ್ಥಾಪಕ ಆನಂದ್, ಕಾರ್ಯನಿರ್ವಹಣಾಧಿಕಾರಿ ದೇವಿಕಾ, ರಾಮರೆಡ್ಡಿ, ವೆಂಕಟೇಶ್, ನರಸಿಂಹಯ್ಯ, ಮುನಿರಾಜು, ಮುನಿಯಪ್ಪ, ಮುನಿಗೌಡ, ರಾಮಚಂದ್ರಪ್ಪ, ವೇಣುಗೋಪಾಲ್, ಶೋಭರಾಣಿ, ಲೀಲಮ್ಮ, ಮನೋಹರ್, ಜಯಕುಮಾರ್ ಮುಂತಾದವರು ಹಾಜರಿದ್ದರು. ಜಗದೀಶ್ ಬಾಬು, ಇ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಸ್ವಯಂ ಸೇವಾ ಸಂಸ್ಥೆಯು ಆಹಾರದ ಕಿಟ್ಗಳನ್ನು ವಿತರಿಸಿದರು. ಬಾಗೇಪಲ್ಲಿ ತಾಲೂಕು ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು ಸಾಮಾನ್ಯರು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಪಟ್ಟಣದ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಆಹಾರ ಕಿಟ್ಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದ ಎಫ್ಇಎ ಸೇವಾ ಸಂಸ್ಥೆಯ ಮುಖ್ಯಸ್ಥರಾದ ಮುನಿರಾಜು ಮಾತನಾಡಿ, ಲೈಂಗಿಕ ಅಲ್ಪಸಂಖ್ಯಾತರು ಕಳೆದ 50 ದಿನಗಳ ಲಾಕ್ಡೌನ್ನಿಂದಾಗಿ ಬದುಕು ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಆದ್ದರಿಂದ ನಮ್ಮ ಸ್ವಯಂ ಸೇವಾ ಸಂಸ್ಥೆ ಬಡವರು ಸಾಮಾನ್ಯ ವರ್ಗದವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾಗಿದೆ. ತಾಲೂಕು ದಂಡಾಧಿಕಾರಿಗಳಾದ ಎಂ ನಾಗರಾಜು ಮಾತನಾಡಿ, ತೃತೀಯ ಲಿಂಗಿಗಳು ಲಾಕ್ಡೌನ್ನಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭಾರತ ಲಾಕ್ಡೌನ್ನಿಂದ ಈ ಮಂಗಳ ಮುಖ್ಯರಿಗೆ ಯಾವುದೇ ಆದಾಯ ಇಲ್ಲದ ಕಾರಣ ಅಗತ್ಯ ವಸ್ತುಗಳನ್ನು ಖರೀದಿಸುವ ಸಾಮರ್ಥ್ಯವಿಲ್ಲದೆ ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವು ಎನ್ಜಿಒ ಮುಖ್ಯಸ್ಥ ಮುನಿರಾಜು ಅವರಿಗೆ ತಿಳಿಸಿದ್ದೇವೆ. ಇದರ ಪರಿಣಾಮವಾಗಿ ಎಫ್ಇಎ ಎನ್ಜಿಒ ಸಂಸ್ಥೆಯ ಸಹಕಾರದಿಂದ ಇಂದು ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಂ ನಾಗರಾಜು, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಸಿಎಂ ಸತ್ಯನಾರಾಯಣ ರೆಡ್ಡಿ, ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಮುನಿರಾಜು, ವಕೀಲರು ಹಾಗೂ ಬಾಗೇಪಲ್ಲಿ ನಡುಪ ಸಂಸ್ಥೆಯ ಕಾರ್ಯದರ್ಶಿ ಎಜಿ ಸುಧಾಕರ್, ಆತ್ಮಾ ಶಂಕರ್ ನಾಯಕ್, ಸೋಮಶೇಖರ್, ಸುರೇಶ್ ನಾಯಕ್, ಉಪನ್ಯಾಸಕರಾದ ಎಲ್ ರವಿ ಹಾಗೂ ಮತ್ತಿತರರು ಹಾಜರು. ಸುಬ್ಬು, ಇಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂದೆ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಅವರು ಹೋರಾಟ ನಡೆಸಿದರು. ರೈತರ ಬೆಳೆಗಳಿಗೆ ಬೆಲೆ ನಿಗದಿ ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪರಿಹಾರ ನೀಡುವುದು, ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿದರು. ಬೇಕು 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 ಬೇಕು
ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮುನಿಕೃಷ್ಣಪ್ಪ ಸೇರಿದಂತೆ ವಿವಿಧ ವಲಯಗಳ ಕಾರ್ಮಿಕರು ಹಾಜರಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.